ಇಪ್ಪತ್ತೈದು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಹತ್ತೊಂಬತ್ತು ವರ್ಷದ ಕ್ಯಾನ್ಸರ್. ಇವತ್ತು ಹೋಗಿ ನೋಡಿ, ನಾನು ಯಾವ್ದು ಉತ್ಪ್ರೇಕ್ಷೆ ಮಾಡ್ತಿಲ್ಲ. ವಯಸ್ಸಾದವನಿಗೆ ಸೋಮಾರಿಗೆ ಮಾತ್ರ ಬರೋ ರೋಗ ಈ ಡಯಾಬಿಟಿಸ್ ಅನ್ನೋದು. ಇವತ್ತು ಪುಟ್ಟ ಮಕ್ಕಳಿಗೆ ಡಯಾಬಿಟಿಸ್. ಆಹಾರ ಪದ್ಧತಿಗಳನ್ನ ಪಾಶ್ಚಾತ್ಯ ನೋಡಿ ಕಲ್ತ್ಕೊತಾ ಇದೆ. ಹಿಂದಿನ ಕಾಲದಲ್ಲಿ ಯಾಕೆ ಡಯಾಬಿಟಿಸ್ ಬರ್ತಿರಲಿಲ್ಲ? ಒಂದು ಶಾಲೆಗೆ ಒಂದು ಹುಡುಗ ಹೋಗ್ಬೇಕು ಅಂದ್ರೆ 8 ಕಿಲೋಮೀಟರ್ ನಡೀತಾ ಇದ್ದ, ತಿಂತಾ ಇದ್ದು ಮನೆ ಊಟ ಇಷ್ಟಿಷ್ಟೇ ತಿನ್ನೋರು, ಯಾಕಂದ್ರೆ ದುಡ್ಡು ಇರ್ತಾ ಇರಲಿಲ್ಲ. ಹಿತವಾಗಿ ತಿನ್ಬೇಕು, ಮಿತವಾಗಿ ತಿನ್ಬೇಕು, ಕಾಲಕ್ಕೆ ಅನುಗುಣವಾಗಿ ತಿನ್ಬೇಕು. ವಿ ಆರ್ ಇನ್ ಟು ಸೂಡೋ ಹೆಲ್ತ್ ಕಾನ್ಸೆಪ್ಟ್. ಬೆಳಗಾಗೆದ್ದು ಜಿಮ್ಗೆ ಹೋಗ್ಬಿಟ್ರೆ, ಜಿಮ್ಗೆ ಹೋಗೋ ತಪ್ಪಂಗಾರೆ ನಿಮ್ ಪ್ರಕಾರ ಖಂಡಿತ ಅಲ್ಲ. ಹಿಂದಿನ ಕಾಲದಲ್ಲಿ ಗರಡಿ ಮನೆಗೆ ಹೋಗೋರು, ಒಬ್ಬ ವ್ಯಾಯಾಮ ಮಾಡೋನು, ಇನ್ನೊಬ್ಬ ಜಿಮ್ ಮಾಡೋನು, ತಪ್ಪ, ಖಂಡಿತ ತಪ್ಪಲ್ಲ. ಆದ್ರೆ ಬರೀ ಜಿಮ್ ಮಾಡ್ಬಿಟ್ಟು ಮಧ್ಯಾಹ್ನ ಬಂದು ಚೆನ್ನಾಗಿ ಒಳ್ಳೆ ಹೋಟೆಲ್ ಮಸಾಲೆ ದೋಸೆ ತಿನ್ಕೊಂಡು, ಆಮೇಲೆ ಇನ್ನೇನೋ ಒಂದು ಫ್ರೆಂಚ್ ಫ್ರೈಸ್ ತಿಂದೆ, ಆಮೇಲೆ ಪರೋಟ ತಿಂದೆ, ಆಮೇಲೆ ಕುಲ್ಚಾ ತಿಂದೆ, ಆಮೇಲೆ ಬಿಸ್ಕೆಟ್ಸ್ ತಿಂದೆ, ಹಿಂಗೆಲ್ಲ ಮಾಡಿದ್ರೆ ಆ ಎಫೆಕ್ಟ್ ಎಲ್ಲ ಹೊರಟೋಯ್ತು. ಎಷ್ಟೋ ಜನ ನಾನು ಸೀನಿಯರ್ ಸಿಟಿಸನ್ಸ್ ನ ವಾಕ್ ಮಾಡೋದು ನೋಡಿದ್ದೀನಿ. ಇವತ್ತು ಯಾರಾದ್ರೂ ವಾಕ್ ಮಾಡ್ತಿದಾರೆ ಅಂದ್ರೆ ಏನ್ ಸರ್ ಡಯಾಬಿಟಿಸ್ ಬಂತ ಅಂದ್ರೆ, ಯಾರು ಆರೋಗ್ಯವಾಗಿ ನಡಿಲೇಬಾರದು, ಆರೋಗ್ಯವಾಗಿರೋ ನಡೆಯೋದೇ ಇಲ್ಲ. ಅಥವಾ ಅವನಿಗೆ ಮದುವೆ ಫಿಕ್ಸ್ ಆಗಿರ್ಬೇಕು, ಅವನಿಗೆ ಗ್ರಾಮರ್ ಒಳಗಡೆ ಇರೋದಕ್ಕಿಂತ ಗ್ಲಾಮರ್ ಮಾತ್ರ ಇಂಪಾರ್ಟೆಂಟ್ ಆಗಿರ್ಬೇಕು ಅವನಿಗೂ ಆಕೆಗೂ. ಅದಕ್ಕೋಸ್ಕರ ಸ್ವಲ್ಪ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೇಕು. ಆ ಫಿಟ್ನೆಸ್ ಫ್ರೀಕ್ ಆಗಿ ಆ 6 ತಿಂಗಳು 4 ದಿವಸ ಮದುವೆ ಚೆನ್ನಾಗಿ ಕಾಣಿಸ್ಕೊಳ್ಳೋಕ್ಕೋಸ್ಕರ ನಾವು ವಾಕ್ ಮಾಡ್ತಕ್ಕಂಥದ್ದು, ಫಿಟ್ನೆಸ್ ಮಾಡ್ತಕ್ಕಂಥದ್ದು, ತಿರ್ಗಿ ಆಮೇಲೆ ಬಲೂನ್ ಥರ ಉದ್ಬಿಡ್ತಕ್ಕಂಥದ್ದು, ಎಷ್ಟು ನಾನು ಈ ನಿದರ್ಶನಗಳನ್ನ ಕೊಡಲಿ. ಡಯಾಬಿಟಿಸು ಅಷ್ಟೇ, ಡಯಾಬಿಟಿಸ್ ಬಂತು, ಡೈ ಇನ್ ಬಿಟ್ಸ್ ಆಗ್ಬಿಟ್ಟಿದೆ. ಡಯಾಬಿಟಿಸ್ ಅಂದ್ರೆ ಹೌದು, ಡೈ ಇನ್ ಬಿಟ್ಸ್. ಡಯಾಬಿಟಿಸ್ ಅಂದ್ರೆ ಡೈ ಇನ್ ಬಿಟ್ಸ್ ಅಂತ ಆಗ್ಬಿಟ್ಟಿದೆ. ಕಣ್ಣು ಕಳ್ಕೊಂಡೆ, ನನಗೆ ಮಕ್ಕಳಾಗಲ್ಲ, ಕಾಲು ಕಳ್ಕೊಂಡೆ, ಕಿಡ್ನಿ ಕಳ್ಕೊಂಡು, ಕಳ್ಕೊಳ್ಳೋದಲ್ಲಿ ತರ್ತು ಗಳಿಸ್ಕೊಳ್ಳೋದಲ್ಲಿ ಯಾವಾಗಿರ್ತೀರಿ, ಬರಬಾರದು ಖಾಯಿಲೆನೆ. ಡಯಾಬಿಟಿಸ್ ಇಸ್ ಡೆಫಿನೆಟ್ಲಿ ಇವತ್ತು ತುಂಬಾ ರ್ಯಾಂಪೆಂಟ್ ಆಗಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ನಮ್ಮನ್ನೆಲ್ಲ ಆವೃತವಾಗಿದೆ. ನಿಜ, ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು, ಎಷ್ಟು ಹ್ಯಾಂಡಲ್ ಮಾಡ್ಬೇಕು, ಈಗ ಸ್ಮಾಲ್ ಎಕ್ಸಾಂಪಲ್, ಒಂದು ಮನೇಲಿ ಒಂದು ಪ್ರಾಣಿ ಸಾಕೊಂಡಂಗೆ, ನಾವು ಅದನ್ನ ಹೆಂಗ್ ಸಾಕ್ತೀವೋ ಅದನ್ನ ನಮ್ಗೆ ಹಂಗೆ ನೋಡ್ಕೊಳತ್ತೆ ಅಲ್ವಾ. ನಾವು ಡಯಾಬಿಟಿಸ್ನ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಟ್ರೈನಿಂಗು ಟೇಮಿಂಗು ಟ್ಯೂನಿಂಗ್ ನೀವು ಕರೆಕ್ಟ್ ಆಗಿ ಮಾಡಿಬಿಟ್ರೆ ನಿಮ್ಮ ಮಾತು ಕೇಳಲೇಬೇಕಲ್ವಾ. ನೀವೇ ತಾನೇ ಅದಕ್ಕೆ ಆಶ್ರಯ ಇದೆ, ಹತ್ರ ಅದ್ರಲ್ಲಿ ಪಕ್ಕದ ಮನೇಲಿದೆಯಾ, ಪಕ್ಕ ಶರೀರದಲ್ಲಿದೆಯಾ, ನಿಮ್ಮ ಶರೀರದಲ್ಲೇ ಬಂದು ಕೂತ್ಕೊಂಡು ನಿಮ್ಮನ್ನೇ ಆಟ ಆಡ್ತಿದೆ ಅಂದಮೇಲೆ ನಾನು ಹಿಂಗಿದ್ರೆ ತಾನೇ ನಿನಗೆ ಅವಕಾಶ ಕೊಡೋದು, ಇಲ್ಲಾಂದ್ರೆ ನಿನ್ನ ಕಟ್ ಮಾಡ್ಬಿಡ್ತೀನಿ, ಹೊಸಕ್ಕೆ ಬಿಡ್ತೀನಿ ಅಂತಕ್ಕಂಥ ಒಂದು ತೀರ್ಮಾನ ನೀವು ತೊಗೊಂಬಿಟ್ರೆ ಅದು ಹೆಂಗೆ ಬೆಳೆಯುತ್ತೆ? ನೀವು ಜಿಲೇಬಿ ತಿಂದರೆ ನಾನು ಅದಕ್ಕೆ ಹೋಗುತ್ತೆ, ಇಲ್ಲಪ್ಪ ನಾನು ಸೌತೆಕಾಯಿ ತಿಂತೀನಿ ನಿನಗೆ ಆಹಾರನೇ ಕೊಡಲ್ಲ ಅದು ಹೆಂಗೆ ಬೆಳೀತೀಯ ಅಂತ ನೋಡಿ ನೋಡಿ. ಅದು ಇಟ್ ಹ್ಯಾಸ್ ಟು ಬಿ ಬ್ಯಾಕ್ ಇನ್ ಮರಿ ಥರ ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಡಯಾಬಿಟಿಸ್ ಇರಬೇಕು. ಬಟ್ ಅಟ್ಲೀಸ್ಟ್ ಮನುಷ್ಯನ ತಿನ್ಬೇಕು ಉಣ್ಬೇಕು ಸ್ವಲ್ಪ ಚೆನ್ನಾಗಿರ್ಬೇಕು. ಹಾಂ, ತಿಂತಾನೆ ಇರಬೇಕು ಅಂತಿಲ್ಲ, ತಿನ್ಬೇಕು ಅಂತಿದೆ, ಅಲ್ಲೇ ಇರೋದು ವ್ಯತ್ಯಾಸ. ಜಿಲೇಬಿ ತಿನ್ಬೇಡಿ ಸೌತೆಕಾಯಿ ತಿನ್ನಿ ಅಂತೀರಾ? ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದ್ರಿ ಪರಂ. ಒಂದು ಸ್ಕೂಲಲ್ಲಿ ಹುಡ್ದಬ್ಬ ಮಾಡ್ತೀವಿ, ಸರ್ವೇ ಸಮಾನ ಏನು ಹಂಚ್ತೀವಿ ಮಕ್ಳು ಹುಡ್ದಬ್ಬಕ್ಕೆ? ಚಾಕ್ಲೇಟು. ನೀವು ಯಾಕೆ ಚಿಕ್ಕಿ ಹಂಚಬಾರ್ದು? ಓ, ನೀವು ಯಾಕೆ ಒಂದು ಮೈಸೂರು ಪಾಕ್, ನಮ್ಮ ಕನ್ನಡದ ಸೊಗಡು, ನಮ್ಮ ಕನ್ನಡದೇ ತಿಂಡಿ, ನಾವೇ ಮನೆಯಲ್ಲಿ ಮಾಡ್ತೀವಿ, ಇಲ್ಲಪ್ಪ ನಮಗೆ ಶಕ್ತಿ ಇಲ್ಲ, ನಮಗೆ ತಾಕತ್ತಿಲ್ಲ, ಅಷ್ಟೆಲ್ಲ ಪಾತ್ರೆಗಳು ಸರಂಜಾಮ ಇಟ್ಕೊಳಕ್ಕಾಗಲ್ಲ, ಯಾಕೆ ಒಂದು ಒಳ್ಳೆ ನುರಿತ ಅಡುಗೆಯವ್ರ ಕಡೆ ಹೋಗ್ಬಿಟ್ಟು ಒಂದು 500 ಪೀಸು ಮೈಸೂರು ಪಾಕ್ ಮಾಡಿ, 500 ಪೀಸ್ ಕೊಬ್ಬರಿ ಮಿಠಾಯಿ ಮಾಡಿ ಅಂತ ಈ ಟ್ರೆಂಡ್ ಸೆಟ್ಟಿಂಗ್ ನೀವು ಯಾಕೆ ಮಾಡಬಾರ್ದು? ಯು ಶುಡ್ ಬಿ ದ ಟ್ರೆಂಡ್ ಸೆಟ್ಟರ್ ಅಲ್ವಾ? ಆಯ್ತಾ, ಎಲ್ಲ ಆಹಾರ ಪದ್ಧತಿಗಳು ನಾನು ಗೌರವಿಸ್ತೀನಿ. ಕಾಶ್ಮೀರ ಟು ಕನ್ಯಾಕುಮಾರಿ, ಕಲ್ಕಟ್ಟ ಟು ಗುಜರಾತ್, ಆಹಾರ ಸೇವನಾ ಪದ್ಧತಿಗಳಲ್ಲಿ ಮೊಟ್ಟ ಮೊದಲು ಏನು ಕೊಡ್ತಾರೆ? ಯಾವುದೇ ಮದುವೆ ಮನೆ ಊಟಕ್ಕೆ ಹೋಗಿ ಏನು ಕೊಡ್ತಾರೆ ನಿಮಗೆ ಫಸ್ಟು? ಲಿಕ್ವಿಡ್ ಜ್ಯೂಸ್. ಹಾಂ, ಸ್ವೀಟ್ ಕೊಡ್ತಾರ್ರಿ, ಪಾಯಸ ಅಲ್ಲಿ ರಸಮಲೈ ಕೊಡ್ತಾನೆ, ಇಲ್ಲಿ ಜಿಲೇಬಿ ಕೊಡ್ತಾನೆ, ಇಲ್ಲಿ ಪಾಯಸ ಹಾಕ್ತೀವಿ. ಯಾಕೆ ಕೊಡ್ತಾರೆ? ಸ್ವೀಟ್ ವಿರೋಧಿಗಳ ಭಾರತೀಯರು? ಖಂಡಿತ ಅಲ್ಲ. ಸ್ವಾದು ಆಮ್ಲ ಲವಣ ಕಟು ತಿಕ್ತ ಕಷಾಯ ಷಡ್ ರಸಗಳಲ್ಲಿ ಮಧುರ ರಸವನ್ನು ನೀವು ಚೆನ್ನಾಗಿ ಆಸ್ವಾದನೆ ಮಾಡಿದಾಗ ಮಾತ್ರ ನೀವು ಇನ್ನಿತರ ರಸಗಳಿಗೆ ಆಸ್ವಾದನೆ ಮಾಡ್ತಕ್ಕಂಥ ಯೋಗ್ಯತೆಯನ್ನು ನಿಮ್ಮ ಮನೆಯಲ್ಲಿ ಹೊಂದಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಹುಳಿಯನ್ನು ಉಪ್ಪನ್ನು ಒಗರನ್ನು ಆಸ್ವಾದನೆ ಮಾಡಬೇಕು ಅನ್ನೋದಾದರೆ ಮೊಟ್ಟ ಮೊದಲು ಮಧುರ ರಸವನ್ನು ಆಸ್ವಾದನೆ ಮಾಡಬೇಕು. ಹಾಗಾಗಿ ಹ್ಯಾಪಿ ಬರ್ಡೇ ಅಂದ ತಕ್ಷಣ ಒಂದು ಸ್ವೀಟು, ಕಾರ್ ತಗೊಂಡೆ ಒಂದು ಸ್ವೀಟು, ನಾನು ದೊಡ್ಡ ಆಫೀಸರ ಪ್ರಮೋಷನ್ ಆಯಿತು ಅಂದರೆ ಒಂದು ಸ್ವೀಟು, ಕಲಾಮಜಮ್ಮ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದ ಸ್ವೀಟು. ಸೊ ಈ ಥರದ ಪರಿಕಲ್ಪನೆ ಸಿಹಿ ಹಂಚೋದು ಯಾಕೆ ಅಂದರೆ ನಾವು ನಾಲ್ಗೆ ಕೊನೆಯಲ್ಲಿ ನಾವು ಯಾವಾಗ ಅದನ್ನು ಆಸ್ವಾದನೆ ಮಾಡ್ತೀವಿ ಮನಸ್ಸು ಪುಲಕಿತ ಆಗಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡೋದು ಈ ಸಿಹಿಯ ಪದಾರ್ಥ. ಸೊ ಯಾವಾಗ ತತ್ಸಂಬಂಧಿತವಂತಹ ರೋಗ ನಮ್ಮಲ್ಲಿ ಆವೃತವಾಗಿದೆ, ಡಯಾಬಿಟಿಸ್ ಒಂದು ಅವಸ್ಥೆ ರೋಗನೇ ಅಲ್ಲ, ಇಟ್ಸ್ ನಾಟ್ ಎ ಡಿಸೀಸ್, ಇಟ್ಸ್ ಎ ಡಿಸಾರ್ಡರ್. ಹೌದು, ನಿಖರವಾಗಿ ನಿಗದಿತವಾಗಿ ಕಾರಣ ಇದ್ದರೆ ಮಾತ್ರ ಅದು ಡಿಸೀಸ್. ವಾಟ್ ಈಸ್ ನಾಟ್ ಇನ್ ಎನ್ ಆರ್ಡರ್ ಫಾರ್ ಎ ಗಿವನ್ ಪಾಯಿಂಟ್ ಆಫ್ ಕ್ರಾನಿಕ್ ಡಿಸ್ಕ್ರಿಪ್ಟಿವ್ ಟೈಮ್ ಅಂದರೆ ಅದಕ್ಕೆ ಒಂದು ಡಿಸಾರ್ಡರ್ ಅಂತ ಕರಿತೀವಿ ಅಲ್ವಾ. ಸೊ ಶಿಸ್ತಾಗಿ ನಾವಿಲ್ಲ ಅನ್ನೋದು ಅರ್ಥ. ಡಯಾಬಿಟಿಸ್ ಯಾವಾಗ ಬರ್ತಿತ್ತು ಹಿಂದಿನ ಕಾಲದಲ್ಲಿ? ಒಂದು 20 ವರ್ಷ ಕೆಳಗೆ ಯಾರು ಡಯಾಬಿಟಿಸ್ ಬಂದು ಕೇಳಿ ನೋಡಿ, ಅಯ್ಯೋ ವಯಸ್ಸಾಯಿತು ಸರ್ ಡಯಾಬಿಟಿಸ್ ಬಂತು, ತುಂಬ ಸೋಮಾರಿಯಾಗಿದ್ದ ಸರ್ ಡಯಾಬಿಟಿಸ್ ಬಂತು, ಚೆನ್ನಾಗಿ ಗುಂಡು ಗುಂಡು ಚೆನ್ನಾಗಿ ತಿಂತಾ ಇದ್ದ ಸರ್ ಡಯಾಬಿಟಿಸ್ ಬಂತು, ಏನು ಕೆಲಸವೇ ಮಾಡ್ತಿರಲಿಲ್ಲ ಸರ್
ಅಷ್ಟೇಂದು ಸೊಮ್ಮನೆ ಸೋಫಾ ಮೇಲೆ ಕೂತಿರೋರು, ಹೊಲ ಗದ್ದೆಗೆ ಹೋಗ್ತಾ ಇರಲಿಲ್ಲ, ಯಾವುದೋ ಶಾರೀರಿಕ ವ್ಯಾಯಾಮ ಇರ್ತಿರಲಿಲ್ಲ. ವ್ಯಾಯಾಮ ಡೆಫಿನಿಷನ್ ಏನು? ಆಯಾಮೋ ವಿವಿಧಾಂಗಾನಾಂ ವ್ಯಾಯಾಮ ಇತಿ ಪ್ರಕೀರ್ತಿತಃ. ಅನೇಕ ನಿಮ್ಮ ಚಲನವನಗಳ ಬಾಡಿ ಪಾರ್ಟ್ಸ್ನ ಮೂಮೆಂಟ್ಸ್ ಎವ್ರಿ ಡೇ ನಿಗದಿತವಾಗಿ ನಿಯಮಿತವಾಗಿ ಕಾಲಕಾಲಕ್ಕೆ ಸರಿಯಾಗಿ ಮಾಡಿದ್ದೇ ವ್ಯಾಯಾಮ ಅಂತ ಡೆಫಿನಿಷನ್. ಹಾಗಾಗಿ ನೀವು 45 ನಿಮಿಷ ಜಿಮ್ಗೆ ಹೋದೆ, 35 ನಿಮಿಷ ರನ್ನಿಂಗ್ ಮಾಡಿಬಿಟ್ಟೆ, ರನ್ನಿಂಗ್ ಯಾರಿಗೆ? ಪ್ರಾಣಿಗಳು 4 ಕಾಲಿರೋರು ರನ್ ಮಾಡಬೇಕು. ನಾವೆಲ್ಲ ಮನುಷ್ಯ 2 ಕಾಲಿರೋರಲ್ವಾ, ಜಿಂಕೆ ರನ್ ಮಾಡಬೇಕು, ಮನುಷ್ಯರಲ್ಲ. 2 ಕಾಲಿರೋ ಮನುಷ್ಯ ಚೆನ್ನಾಗಿ ನಡೀಬೇಕು. ನಾವಿವತ್ತು ಮನೆಯಿಂದ ಕ್ಲಾಸ್ ರೂಮ್ವರೆಗೂ, ಮನೆಯಿಂದ ಮಾಲ್ವರೆಗೂ, ಎಲ್ಲೆಲ್ಲಿ ಎಕ್ಸ್ಕಲೇಟರ್ ಇದೆ, ಎಲ್ಲೆಲ್ಲಿ ಲಿಫ್ಟ್ ಇದೆ, ಎಲ್ಲಿವರೆಗೂ ಕಾರ್ ಹೋಗುತ್ತೆ, ದೊಡ್ಡ ಕಾರ್ ಹೋಗಿಲ್ಲ ಅಂದರೆ ಚಿಕ್ಕ ಕಾರು ಚಿಕ್ಕ ಆಗಿಲ್ಲ ಅಂದ್ರೆ ಸೈಕಲ್ ಮೇಲೆ ಕುತ್ಕೊಂಡು ಹೋಗ್ಬಿಡೋಣ ಅನ್ನೋ ಕಾಲಕ್ಕೆ ನಾವು ಆರಾಮನ್ನು ನೋಡ್ತಿದ್ದೀವಿ ಹೊರತು ಹಿಂದಿನ ಕಾಲದಲ್ಲಿ ಯಾಕೆ ಡಯಾಬಿಟಿಸ್ ಬರ್ತಿರಲಿಲ್ಲ? ಒಂದು ಶಾಲೆಗೆ ಒಂದು ಹುಡುಗ ಹೋಗಬೇಕು ಅಂದರೆ 4 ಕಿಲೋಮೀಟರ್ ಒನ್ ವೇ, 4 ಕಿಲೋಮೀಟರ್ ಅದರ್ ವೇ, 8 ಕಿಲೋಮೀಟರ್ ನಡೀತಾ ಇದ್ದ, ತಿಂತಾ ಇದ್ದಿದ್ದು ಮನೆ ಊಟ, ಬಡತನನ ಎಷ್ಟು ಸಕಾರಾತ್ಮಕವಾಗಿ ಒಂದು ದೇಹ ತಗೋತಾ ಇತ್ತು ಅಂದರೆ ಇಷ್ಟಿಷ್ಟೇ ತಿನ್ನೋರು, ಯಾಕಂದ್ರೆ ದುಡ್ಡು ಇರ್ತಾ ಇರಲಿಲ್ಲ. ತಿಂತಾ ಇದ್ದೆ ಜೋಳ ರೊಟ್ಟಿ ಕಾಳು ರಾಗಿ ಹುರಿ ತೆನೆ ಏನೋ ಮನೇಲಿ ಏನು ಬೆಳೀತಾ ತಿನ್ನೋರು. ಈಗೇನು ಸಿರಿಧಾನ್ಯ ಅಂತಾರಲ್ಲ ಅದನ್ನೇ ತಿಂತಾ ಇದ್ರೆ ಅವಾಗೆಲ್ಲ, ಆವಾಗ ಬಡವರ ಧಾನ್ಯ ಅಂತ ಇವಾಗ ಸಿರಿಧಾನ್ಯ ಆಗಿಬಿಟ್ಟಿದೆ. ಒಂದು ಕಾಲದಲ್ಲಿ ಸಾಮೆ ನವಣೆ ಸಜ್ಜೆ ಕೊರಲು ಬರ್ಗು ಊದ್ಲು ರಾಗಿ ಆರ್ಕ ಇವೆಲ್ಲವೂ ಯಥೇಚ್ಛವಾಗಿ ತಾನೂ ತಿನ್ನೋರು, ಮನೇಲಿರ್ತಕ್ಕಂತಹ ಎಲ್ಲ ಶ್ರಮಿಕವರ್ಗೂ ಕೂಡ ನೀವು ತಿನ್ನರಪ್ಪ ಅಂತ ಕೊಡೋರು. ಬರ್ತಾ ಬರ್ತಾ ಇದು ಯಾವಾಗ ಹೇರಳವಾಗಿ ಸಿಗಕ್ಕೆ ಶುರು ಆಯ್ತೋ, ಇಲ್ಲ ನಾವು ಸ್ವಲ್ಪ ವೈಟ್ ಸುಪ್ರಿಮಿಸಿಯ ನಂಬಿಕೆ ಇರ್ತಕ್ಕಂಥವ್ರು, ಬೆಳ್ಳಿಗಿರ್ತಕ್ಕಂಥ ಅನ್ನ ತಿನ್ಬೇಕು, ಬೆಳ್ಳಿಗಿರ್ತಕ್ಕಂಥ ಮೈದಾ ತಿನ್ಬೇಕು, ಬೆಳ್ಳಿಗಿರ್ತಕ್ಕಂಥ ಸಕ್ಕರೆ ತಿನ್ಬೇಕು, ಬೆಳ್ಳಿಗಿರ್ತಕ್ಕಂಥ ಉಪ್ಪು ತಿನ್ಬೇಕು, ಇದೆಲ್ಲ ತಿಂದ್ರೆ ನಾವು ಸ್ವಲ್ಪ ದೊಡ್ಡವರು, ಇವೆಲ್ಲ ನಿಮಗೆ ಕೊಡಲ್ಲ ನೀವು ಸಣ್ಣವರು ಅಂತಕ್ಕಂಥ ಪದ್ಧತಿ ಬಂತು. ಕಾಲಚಕ್ರ ನೋಡಿ ಹೇಗಾಯ್ತು, 6 3 3 6 ಆಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ತಗೊಂಡು 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 ಪಾಪ ಕಷ್ಟಪಟ್ಟು ತುಂಬ ಆರೋಗ್ಯಕ್ಕೆ ಬಂತು. ಹ್ಯಾಟ್ಸ್ ಆಫ್ ಟು ದಟ್ ಗುಡ್ ಈಟಿಂಗ್ ಹ್ಯಾಬಿಟ್ಸ್. ಇವ್ರು ಕೊಟ್ಟಿದ್ದಕ್ಕೆ ಒಳ್ಳೇದಾಯ್ತು, ಅವ್ರು ತಿಂದಿದ್ದಕ್ಕೆ ಒಳ್ಳೇದಾಯ್ತು, ಒಳ್ಳೇದಂತೂ ಆಯ್ತು. ಯಾರು ಬೆಳಗ್ಗೆ 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 ಅನ್ಕೊಂಡ್ರು ಅವರೆಲ್ಲ ಪಾಪ ಈಗ ಜೀವನದಲ್ಲಿ ಕಪ್ಪನ್ನ ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ಹಾಸ್ಪಿಟ್ಲಿಗೆ ಇನ್ಶೂರೆನ್ಸ್ನ ಮಾಡಿಕೊಂಡು ಮೇಲಿಂದ ಮೇಲೆ, ಸರ್ ನಾನು ಹುಷಾರಾಗಿದ್ದೀನ, ನಾನು ಈ ಬರೆಲ್ಲ ಶುಗರ್ ನೋಡಿ ಸರ್, ಅಪ್ಪಿತಪ್ಪಿ ಕಮ್ಮಿ ಇದೆಯಾ, ಇದೊಂದು ಸರಿ ನೋಡಿ ಸರ್ ಅಂತ 2 3 4 5 ಬರಲಲ್ಲಿ ಶುಗರ್ ನೋಡಿಸೋದನ್ನ ನೋಡ್ತಿದ್ವಿ. ಬಲಗೈಯಲ್ಲಿ ಬಿ ಪಿ ನಾರ್ಮಲ್ ಬಂದರೆ ಸ್ವಲ್ಪ ಡೌಟ್ ಇರುತ್ತೆ, ಈಗ ಸರ್ ಇಷ್ಟೊಂದು ಒತ್ತಡ ನಮ್ಮ ಅಣ್ಣಂಗಿದೆ ನನ್ನ ತಮ್ಮಂಗಿದೆ ನನಗೆ ನಾರ್ಮಲ್ ಅಂತ ಹೇಳ್ಬಿಡ್ತಾರೆ. ನೀವು ಇನ್ನೊಂದು ಈ ಸೈಡಲ್ಲಿ ನೋಡ್ಬಿಡಿ ಸರ್, 10 ನಿಮಿಷ ಬಿಟ್ಟು ಬರಲ್ಲ ಸರ್ ಅಂತಂದರೆ ಅಬ್ನಾರ್ಮಲ್ ಅಂತ ಹೇಳಿದಾಗ ಒಂದು ಸಮಾಧಾನ. ಅಬ್ನಾರ್ಮಲ್ ಇಸ್ ದ ನ್ಯೂ ನಾರ್ಮಲ್ ಟುಡೇ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿರೋದು ತುಂಬ ಖೇದ, ತುಂಬ ದುಃಖ. ಸಮಾಜ ಎಲ್ಲಿ ಹೋಗ್ತಾ ಇದೆ? ವೈದ್ಯಕೀಯ ವೃತ್ತಿ ಇರತಕ್ಕಂಥ ನಾವು, ಮಾಧ್ಯಮ ವೃತ್ತಿಯಲ್ಲಿರತಕ್ಕಂಥ ನೀವು, ನಮ್ಮಿಬ್ಬರ ಸಾಮೂಹಿಕ ಜವಾಬ್ದಾರಿ ಅಂತ ಅನ್ಸಲ್ವ? ಶ್ರೀಸಾಮಾನ್ಯ ಹೀಸ್ ಬಿನ್ ಮಿಸ್ಲೆಡ್, ದಾರಿ ತಪ್ಪು ಬಿಡ್ತಾ ಇದ್ದಾನೆ. ಅನೇಕ ವಿಧವಾದಂತಹ ಜಂಕ್ ಮಾಹಿತಿ ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನು ಎಷ್ಟು ಆವರಿಸ್ಕೊಂಡಿದೆ ಅಂದರೆ, ನೀವು ಒಂದು ರೀಲ್ನ ಹಿಂಗೆ ನೋಡಿ, ಎರಡನೇ ಅದಕ್ಕೆ ಸಂಬಂಧಪಟ್ಟಿದ್ದು ನೋಡಿ, 4 5 ಆದಮೇಲೆ 6 ರಿಂದ 60 ರೀಲ್ವರೆಗೂ ಅದು ಸಂಬಂಧಪಟ್ಟಿದ್ದೇ ಬರುತ್ತೆ. ಅದರ್ಥ ಏನು? ದ ಕಂಪ್ಯೂಟರ್ ರೀಡ್ಸ್ ಯುವರ್ ಮೈಂಡ್. ನನಗೆ ಒಂದು ಪಾನಿಪುರಿ ಬಗ್ಗೆ, ಒಂದು ನಾಯಿ ಬಗ್ಗೆ 5 ವಿಡಿಯೋ ಹುಡುಕಿ ಹುಡುಕಿ ನಾನು ನೋಡಿದ್ರೆ 2 ವಿಡಿಯೋ ಜಂಪ್ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟದ್ದೇ ವಿಡಿಯೋಸ್ ಬರುತ್ತೆ. ಚೆಕ್ ಮಾಡಿ ನೋಡಿ, ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ರೀಲ್ಸ್ನ ಮೀಮ್ಸ್ನ ಚೆಕ್ ಮಾಡಿ ನೋಡಿ. ನೀವು 5 2 ವಿಡಿಯೋಸ್ ನಾನು ಪರ್ಸಿಸ್ಟೆಂಟಾಗಿ ಅದನ್ನು ಫಾಲೋ ಮಾಡ್ತಾ ಇದ್ರೆ, 3 4 ಸ್ಕಾಲ್ ಮಾಡಿದ ತಕ್ಷಣ 5 ಆನ್ವರ್ಡ್ಸ್ ಕಂಟಿನ್ಯೂಸ್ ಅದೇ ಥರದ ವಿಡಿಯೋ ಬರುತ್ತೆ. ಯಾಕಂದರೆ ನಿಮ್ಮನ್ನ ಆ ಟ್ರ್ಯಾಕ್ ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ, ಅದಕ್ಕೆ ನಿಮ್ಮ ಟ್ರ್ಯಾಕ್ ಏನು ಅಂತ ಗೊತ್ತಿರುತ್ತೆ. ಇದು ಈ ಲೆವೆಲ್ಲು ಮಾನವ ನಿರ್ಮಿತ ಒಂದು ಯಂತ್ರ ಮಾಡುತ್ತೆ ಇದನ್ನು ಅನ್ನೋದಾದರೆ, ಬುದ್ಧಿವಂತ ವರ್ಗ ಸೋಕಾಲ್ಡ್ ಸುಪ್ರೀಂ ಇಂಟೆಲಿಜೆಂಟ್ ಒಬ್ಬ ಮನುಷ್ಯ ಇದನ್ನು ಮೀರಿ ಯಾಕೆ ತನ್ನ ಚಿಂತನಾಧಾರಿಯನ್ನು ಹರಿಸಬಾರ್ದು, ಯಾಕೆ ನಾಳಿನ ಬಗ್ಗೆ ಯೋಚನೆ ಮಾಡಬಾರ್ದು? ನಾವು ಮಕ್ಕಳಿಗೆ ಸೈಟ್ ಕೊಟ್ವಿ, ಬೆಂಜ್ ಕಾರ್ ಕೊಟ್ವಿ, ಒಡವೆ ಕೊಟ್ವಿ ಅಂತ ಯೋಚನೆ ಮಾಡ್ತೀವಿ. ಆದರೆ ಯೋಚನೆ ಮಾಡಿದಿರೋದೇನು ಗೊತ್ತಾ? ಈವರೆಗೂ ಕೊಡದೇ ಇರತಕ್ಕಂಥ ಆಹಾರ, ಒಳ್ಳೆಯ ಆಹಾರ, ಈವರೆಗೂ ಕೊಡದೇ ಇರತಕ್ಕಂಥ ಸಂಸ್ಕಾರ, ಈವರೆಗೂ ಕೊಡದೇ ಇರತಕ್ಕಂಥ ಸಂಸ್ಕೃತಿ. ನೀರು ಕುಡೀರಪ್ಪ, ಸಾಕು ಸರ್ ಬೆಳಗ್ಗೆ ಕುಡಿದೆ. ಅಲ್ರಿ 5 ರಿಂದ 6 ಲೀಟರ್ ನೀರು ಸರ್ ಹೇಗೆ ಸರ್ ಕುಡಿಯೋದು? 6 ಲೀಟರ್ ನೀರು ಕುಡಿಬೇಕಾ? ಒಂದು ಸಲ ಮೂತ್ರಕ್ಕೆ ಹೋಗಿ ಬಂದ ತಕ್ಷಣ ಒಂದು ದೊಡ್ಡ ಚಮ್ ತಗೊಂಡು ನೀರು ಕುಡಿದ್ರೆ ನಿಮ್ಗೆ ಬೇಕೋ ಬೇಡವೋ ಖಾಲಿ ಆಗ್ತಾ ಇರುತ್ತೆ. ಬೇಕೋ ಬೇಡವೋ ನೀರು ಕುಡಿತಾ ಇರ್ತೀರ, ಖಾಲಿ ಆಗ್ತಾ ಇರುತ್ತೆ. ಇವತ್ತು ನೀರು ಕುಡಿ, ತುಂಬ ಬೇಸಿಗೆ ಇರಬೇಕು, ಅಲ್ಲಿ ಹೋಗಿ ಎಲ್ಲಿರು ಕುಡಿತೀರಾ? ಫಿಸ್ಡ್ ಕ್ಯಾಂಡ್ ಟಿಂಡ್ ಡ್ರಿಂಕ್ಸ್ ಬೇಕು ನಮಗೆ. ಏನು ಸರ್ ಅದು? ನೀರು ಅದು ನೀರೇ ನಮಗೂ ಒಳ್ಳೆ ಬಿನಿಗಿರಿ ಚೆನ್ನಾಗಿದೆ ಸರ್. ನಿಮ್ಮದು ಶೀತಕಾಲದಲ್ಲಿ ಉಷ್ಣ, ಉಷ್ಣಕಾಲದಲ್ಲಿ ಶೀತ. ಅದು ಓ ನೀರು ಹಂಗೆ ವರ್ಕ್ ಮಾಡುತ್ತಾ? ಇದರಲ್ಲಿ ನೀರು ಹಂಗೆ ವರ್ಕ್ ಮಾಡುತ್ತೆ. ತಾಮ್ರದಲ್ಲಿ, ಬಟ್ ತಾಮ್ರದಲ್ಲಿ ಇಟ್ಕೊಂಡ್ರೆ ಕಿಲುಬು ಬಂದ್ಬಿಡುತ್ತೆ ಅಂತ ಏನು? ತೊಳಿಬೇಕು, ತೋರಿಸಿ ಕಿಲುಬು. ಅದರಲ್ಲಿ ಇಲ್ಲ ಇಲ್ಲ, ನೀಟಾಗಿದೆ. ಯಾವುದ್ರಲ್ಲಿ ಬರಲ್ಲ? ಅಕ್ಕಿಗೆ ಬೆಲೆ, ಅನ್ನಕ್ಕೆ ಬೆಲೆ ಇದೆಯಾ?
ಅಕ್ಕಿ ಆರು ವರ್ಷ ಹಿಡಿಯೋನಾಗಲ್ಲ, ಅನ್ನ ಆರು ವರ್ಷ ಹಿಡಿಯೋ ನೋಡೋಣ, ಆರು ಅವರ್ ಒಳ ಬಂದ್ಬಿಡುತ್ತೆ, ಹಂಗಾರೆ ಅನ್ನಕ್ಕೆ ಬೆಲೆ ಅಲ್ವಾ? ಹಾಗದು ನೀರು ಅಮೃತ. ಹೌದು, ಅಮೃತ ಅಂದ್ರೆ ಏನು? ನಾ ಅಮೃತ ಯಾವುದರಿಂದ, ವಾಟ್ ಈಸ್ ಅ ನ್ಯಾಚುರಲ್ ಪ್ರಾಡಕ್ಟ್, ಯಾವುದಕ್ಕೆ ಅದಾಗದೆ ತನ್ನ ಸಾವನ್ನ ಕಂಡುಕೊಳ್ಳುತ್ತೋ ಅದು ನ್ಯಾಚುರಲ್ ಪ್ರಾಡಕ್ಟ್. ಸಿಂಪಲ್ ಡೆಫಿನೇಷನ್, ಒಂದು ಪೇರಲೆ ಹಣ್ಣು, ಚೇಪೆಕಾಯಿ, ಸೀಬೆ ಹಣ್ಣು ಕಿತ್ಕೊಂಡ್ಬಿಟ್ಟು ಗಿಡದಿಂದ ಇಡೀ 4, 5, 6, 7 ದಿವಸಕ್ಕೆ ಅದು ಹಂಗೆ ಶ್ರಿಂಕ್ ಆಗಿ ಹಂಗೆ ಹಣ್ಣಾಗಿ ಹಂಗೆ ಮುದ್ರಿ ಕೊಳ್ತೋಗುತ್ತೆ. ಅದು ನ್ಯಾಚುರಲ್ ಪ್ರಾಡಕ್ಟ್. ನಾನು ಏದೋ ಒಂದು ಹಾಲನ್ನ ಕಂಡುಹಿಡಿದ್ಬಿಟ್ಟಿದ್ದೀನಿ, ಎಷ್ಟೋ ಸ್ಟಾರ್ ಹೋಟೆಲ್ಸ್ ಇರುತ್ತೆ, ಕೃತಕವಾದಂಥ ಹಾಲನ್ನ ಮಾಡಿಟ್ಟಿರ್ತಾರೆ, 15 ದಿವಸ ನೀವು ಲೋಟದಲ್ಲಿ ಇಟ್ಟುಬಿಟ್ಟು ರೂಮ್ ಟೆಂಪ್ರೇಚರ್ ಕೇಳೋದೇ ಇಲ್ಲ, ಯಾವಾಗ ಬೇಕಾದ್ರೂ ಕಾಫಿ ಮಾಡ್ಕೋಬೋದು. ಕೃತಕ ಹಾಲು ಬಂದ್ಬಿಟ್ಟಿದೆಯಾ? ಬಂದಿದೆ. ಪ್ರೊಸೆಸ್ಡ್ ಮಿಲ್ಕ್, ಎಷ್ಟೋ ಪ್ರಿಸರ್ವೇಟಿವ್ಸ್ ಹಾಕಿ ಅದನ್ನು ಸ್ಟೋರ್ ಮಾಡ್ತಕ್ಕಂಥ ಪದ್ಧತಿಗಳಿದೆ. ಇವತ್ತು ರೆಫ್ರಿಜರೇಟರ್ಲಿ ಏನಿಡ್ಬೇಕು ನೀವು? ಅನ್ನ ಸಾರನ್ನ ಇಡ್ತೀವಿ. ಓವನಲ್ಲಿ ಏನು ಮಾಡ್ತಾ ಇದ್ದೀವಿ? ಮಾಡಿರೋ ಅಡುಗೆಯನ್ನು ತಿರ್ಗಾ ರೀಹೀಟ್ ಮಾಡಿ ಎಷ್ಟು ಕಾರ್ಸಿನೋಜನಿಕ ಆಹಾರ ಫೈಬರ್ ಪ್ಲೇಟಲ್ಲಿ, ಪ್ಲಾಸ್ಟಿಕ್ ಪ್ಲೇಟಲ್ಲಿ, ಥರ್ಮಕೋಲ್ ಪ್ಲೇಟಲ್ಲಿ, ನ್ಯೂಸ್ ಪೇಪರಲ್ಲಿ, ಅಲ್ಲಿರ್ತಕ್ಕಂಥ ಕಾರ್ಬನ್ನು, ಒಂದು ಬೋಂಡಾ ಬಜ್ಜಿ ಅಂಗಡಿಯಲ್ಲಿ, ಒಂದು ಕಡಲೆಪುರಿ ಅಂಗಡಿಯಲ್ಲಿ ನಿಮಗಿವತ್ತು ನ್ಯೂಸ್ ಪೇಪರಲ್ಲಿ ಮಾಡ್ತಕ್ಕಂಥ, ಸಿಟೀಸಲ್ಲಿ ಕೆಲವೊಂದು ಚೇಂಜ್ ಆಗಿರ್ಬೋದು, ಬಟ್ ಗ್ರಾಮೀಣ ಭಾಗಗಳಲ್ಲಿ ಈಗಲೂ ಕೂಡ ನಿಮ್ಗೆ ಆ ಥರದ ಸರಬರಾಜು ವ್ಯವಸ್ಥೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ತುಂಬ ಹೇರಳವಾಗಿ ಆ ಥರ ಖಾದ್ಯಗಳನ್ನ ನೋಡ್ತಾ ಇದ್ದೀವಿ. ಸಮಸ್ಯೆಗಳು ಖಂಡಿತ ಬರುತ್ತೆ. ಹಿಂದಿನ ಕಾಲದಲ್ಲಿ ಒಂದು ಪುಟ್ಟ ಮಗು, ನಾವುಗಳೇ ತಗೊಳ್ಳಿ, ನಮ್ಮ ಕಾಲಮಾನದಲ್ಲಿ ಇವತ್ತಾರು 40-45 ವಯಸ್ಸಿನ ಆಸ್ಪಾಸಲ್ಲಿದ್ದಾರೆ, ಚೇಪೆಕಾಲ ತೊಳೆ ತಿಂತ ಇದ್ವಾ? ಇಲ್ಲ. ಮಾವಿನಕಾಯಿ ಯಾವತ್ತರ ಗಿಡದಲ್ಲಿ ಕಿತ್ತರ ಅಂತ ತೊಳೆ ತಿಂತ ಇದ್ವಾ? ಹಿಂಗೆ ಹ್ಯಾಂಡ್ ಪಂಪ್ ಬೋರ್ವೆಲ್ ಅಲ್ಲಿ ಎಷ್ಟು ಸಲ ಮುಂದ್ಗಡೆಯಿಂದ ಒಬ್ರು ಕೈಯಲ್ಲಿ ಹೊಡಿತಾರೆ ನೀರು ಕುಡಿತಾ ಇದ್ವಿ, ಆಟ ಆಡ್ಬಿಡ್ಬೋದು, ನೀರು ಕುಡ್ಕೊಂಡ್ಬಿಡ್ತಿದ್ದ. ಶಾಲೆಯಲ್ಲಿ ಯಾವ ಫಿಲ್ಟರ್ ಇತ್ತು ನಮ್ಮ ಕಾಲಕ್ಕೆ? ಒಂದು ನಲ್ಲಿ, ಗಿಡಕ್ಕೂ ಅದೇ ನೀರು, ಕುಡಿಯೋಕ್ಕೂ ಅದೇ ನೀರು, ಕೋತಿ ಕುರಿ ನಾಯಿ ಬಂದರೂ ಕೂಡ ಅದೇ ನೀರು. ಸೊ ನಾವು ಅದನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಲ್ಲ, ಯಾಕೆ ಅಂದರೆ ನೀರು ಅಷ್ಟು ದೂಷಿತವಾಗಿದೆ, ಅಷ್ಟು ಕಲುಷಿತವಾಗಿದೆ. ಭೂಮಿಲಿ 2,000 ಅಡಿ 3,000 ಅಡಿ ಹೋದರೂ ಕೂಡ, ಆ 3,000 ಅಡಿಗೂ ಕೂಡ 3,000 ಅಡಿಯಿಂದ ದೋಷಿ ವಿಷಯಗಳು ಬಂದು ಸೇರ್ಕೊಳ್ತಕ್ಕಂಥ ಒಂದು ಪದ್ಧತಿಯಲ್ಲಿ ನಾವಿದ್ದೇವೆ. ಎಲ್ಲಂದರೆ ಅಲ್ಲಿ ಕೆಮಿಕಲ್ಲು, ಆ್ಯಸಿಡ್ಡು, ಇಂಡಸ್ಟ್ರಿಯಲ್ ಡ್ರೈನ್ಸ್ನ ನಾವು ಭೂಮಿ ಕನೆಕ್ಟ್ ಮಾಡಿ ಎಲ್ಲವೂ ನದಿಗಳಿಗೆ ಹರಗಿಬಿಟ್ಟು ಎಲ್ಲವೂ ಜಗತ್ತು ತುಂಬ ವಿಷಪ್ರದಾಯವಾಗಕ್ಕೆ ಇದು ಮುಖ್ಯ ಬುನಾದಿ. ಇದ್ರ ಬಗ್ಗೆ ನಾವು ಫೋಕಸನ್ನು ಮಾಡಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳ ಕಷ್ಟ ಇದೆ. ಆಹಾರ ಪದ್ಧತಿಗಳನ್ನು ಪಾಶ್ಚಾತ್ಯ ನೋಡಿ ಕಲ್ತ್ಕೊತಾ ಇದ್ದೀವಿ. ಚೆನ್ನಾಗಿ ತಿಂತೀವಿ, 3 ಅವರ್ಗೆ ತಿಂತೀವಿ, ಪೀರ್ ಪ್ರೆಷರಲ್ಲಿ ತಿಂತೀವಿ. ಇನ್ಯಾರೋ ಸಿಗರೇಟ್ ಸೇದ್ದ ಅವನು ಬೇಜಾರಾಗುತ್ತೆ, ನಾನು ಸೇತೀನಿ ಸರ್ ಅಂತಾನೆ. ಇನ್ಯಾರೋ ಕುಡ್ದ ಆಲ್ಕೋಹಾಲು, ಅವನ ಜೊತೆ ಸೋಷಿಯಲ್ ಸ್ಟೇಟಸ್ ಸರ್, ಇಲ್ಲಾಂದ್ರೆ ನಂಗೆ ಅವನು ಪ್ರಮೋಷನ್ ಕೊಡಲ್ಲ, ಬಿಸ್ನೆಸ್ ಆಪರ್ಚುನಿಟೀಸ್ ಆಗಿಬಿಡುತ್ತೆ. ಸೋಷಿಯಲ್ ಕನ್ಸರ್ನ್ಸಿಂದ ನಾನು ಅವ್ನ ಜೊತೆ ಕೂತ್ಕೊಂಡು ಕುಡಿತೀನಿ ಸರ್, ಸ್ಟೇಟಸ್ಗೋಸ್ಕರ ಕೊಡ್ತೀನಿ, ಪೀರ್ ಪ್ರೆಷರ್ಗೋಸ್ಕರ ಕೊಡ್ತೀನಿ. ಬರ್ತ್ಡೇ ಕೇಕು, ಅಷ್ಟೆಲ್ಲ ಜಿಂಕು, ಮೈದಾ, ಕ್ರೀಮು, ಕಲರು, ಎಲ್ಲ ವಿಧವಾದಂತಹ ಸಕ್ಕರೆಗಳನ್ನ ಹಾಕಿ ಅನ್ವಾಂಟೆಡ್ ಜಿಂಕ್ ಕೊಡೋ ಬದಲಿ ಅತ್ಯುತ್ತಮವಾದಂತಹ ಮೈಸೂರು ಪಾಕನ ಒಂದು 5 ಕೆಜಿ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಚೆನ್ನಾಗಿ ತುಪ್ಪ ಹಾಕಿಸಿ ಒಂದು ಪುಟ್ಟ ಮಕ್ಕಳಿಗೆ ಚೆನ್ನಾಗಿ ಅದನ್ನು ಡ್ರೆಸ್ಸಿಂಗ್ ಮಾಡಿ ನೀಟಾಗಿ ಅಲಂಕಾರ ಮಾಡಿ ಕೊಡ್ತಕ್ಕಂಥದ್ದು ಏನು ಕಳ್ಕೊತೀರಿ? ಒಂದು ಹೊಸ ಇಂಡಕ್ಷನ್ ಆಫ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಲ್ವ, ಒಂದು ಚೇಂಜ್ ಮೇಕರು, ಒಂದು ಟ್ರೆಂಡ್ ಸೆಟ್ಟಿಂಗ್ನ ನೀವು ಮಾಡಿಬಿಟ್ರೆ ಎಂತಹ ಒಂದು ಬದಲಾವಣೆ ಆ ಸಮಾಜಕ್ಕೆ ನಿಮ್ಮಿಂದ ಒಂದು ಕೊಡುಗೆ ಆಗುತ್ತಲ್ವಾ? ಯೋಚನೆ ಮಾಡಿ. ಅಂದ್ರೆ ಕೇಕ್ ಅಪಾಯ ಅಂತ ನೋಡೋದು, ಕೇಕು ಯಾವ ತರ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಕೇಕ್ ಅಲ್ಲಿ ಅನೇಕ ಸಂದರ್ಭದಲ್ಲಿ ಮೈದಾ, ಅನೇಕ ಸಂದರ್ಭದಲ್ಲಿ ಕ್ರೀಮ್, ಅನೇಕ ಸಂದರ್ಭದಲ್ಲಿ ಫ್ಯಾಟು, ಅನೇಕ ಸಂದರ್ಭದಲ್ಲಿ ಅನ್ವಾಂಟೆಡ್ ಕಲರ್ಸು ಇವೆಲ್ಲ ಹಾಕಿ ಮಾಡಿದಾಗ ಡೆಫಿನೆಟ್ಲಿ ಆಮೇಲೆ ತುಂಬ ಹೈ ಕ್ಯಾಲ್ರಿ. ನಿಮ್ಗೆ 50 ರೂಪಾಯಿ ನಿಮ್ಮ ಜೋಬಲ್ಲಿ ಇಟ್ಕೊಳ್ತಕ್ಕಂಥ ನಾಣ್ಯದ ಕೆಪಾಸಿಟಿ ಇದೆ ಅಂದಾಗ, ಇಲ್ಲ 500 ರೂಪಾಯಿ ಕಾಯಿನ ನಾನು ಹಾಕ್ತಿರ್ತೀನಿ ನಂಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಇದ್ದಾಗ ಜೋಬೆ ಕಿತ್ತೋಗುತ್ತಲ್ವಾ? ಆ ಜೋಬ್ ತಡಿಬೇಕಲ್ವಾ? ಅಷ್ಟು ಕಿಲೋ ಕ್ಯಾಲ್ರೀಸು, ಅಷ್ಟು ಎನರ್ಜಿನ ಶರೀರಕ್ಕೆ ಬೇಕಾ? ಹಾಗಾಗಿ ಪುಟ್ಟ ವಯಸ್ಸಿನಲ್ಲಿ ನಿಮಗೆ ಬರಬಾರದ ರೋಗಗಳಲ್ಲಿ ಪ್ರಮುಖವಾದಂತಹ ರೋಗ ಡಯಾಬಿಟಿಸ್ ಕೂಡ ಬರತಕ್ಕಂಥದ್ದು. ಯಾವತ್ತೋ ವಯಸ್ಸಾದವನಿಗೆ, ಯಾವತ್ತೋ ಸೋಮಾರಿಗೆ, ಯಾವತ್ತೋ ತುಂಬ ಆಢ್ಯ ಅಂದ್ರೆ ದುಡ್ಡಿಟ್ಕೊಂಡು ಆರಾಮಾಗಿ ಲೇಸಿ ಲೇಸಿ ನಡೀತಾ ಮಾತ್ರ ಬರೋ ರೋಗ ಈ ಡಯಾಬಿಟಿಸ್ ಅನ್ನೋದು. ಇವತ್ತು ಪುಟ್ಟ ಮಕ್ಕಳಿಗೆ ಡಯಾಬಿಟಿಸು, ಮೋದಿ ಡಯಾಬಿಟಿಸ್ ನಾಟ್ ನರೇಂದ್ರ ಮೋದಿ, ಮೋದಿ ಡಯಾಬಿಟಿಸ್ ಮೆಚುರಿಟಿ ಆನ್ಸೆಟ್ ಆಫ್ ಡಯಾಬಿಟಿಸ್ ಇನ್ ಯಂಗ್ MODY. ಈ ಮೋದಿ ಡಯಾಬಿಟಿಸ್ ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಬರ್ತಾ ಇದೆ. ಪ್ರೆಗ್ನೆನ್ಸಿ ಇಂಡ್ಯೂಸ್ ಡಯಾಬಿಟಿಸ್ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಡಯಾಬಿಟಿಸು, ಹೆರ್ತಕ್ಕಂಥ ತಾಯಿಗೆ ಡಯಾಬಿಟಿಸು, ತಂದೆಗೆ ಡಯಾಬಿಟಿಸು, ಇನ್ನು ಸ್ವಸ್ಥ ಸಮಾಜ ಎಲ್ಲಿಂದ ನಿರ್ಮಾಣ ಮಾಡೋಣ? ಸೊ ಬಿಟ್ವೀನ್ ಥಿಂಕಿಂಗ್ ಆ್ಯಂಡ್ ಇಂಕಿಂಗ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬ್ಲಿಂಕಿಂಗ್. ಆ ಕಣ್ಣು ಮಡಚಿ ತೆಗೆಯಷ್ಟು ಹೊತ್ತಿಗೆ ಒಂದು ಥಾಟ್ ಪ್ರೊಸೆಸ್ ನಮ್ಮಲ್ಲಿ ಮೂವ್ ಆಗುತ್ತೆ. ಬೀದಿಲಿ ಹೋಗ್ತಿದ್ರೆ ಒಳ್ಳೆ ಕಡೆ ಪಾನಿಪುರಿದೆಪ್ಪ, ಒಂದ್ಸಲಿ ತಿನ್ಬಿಡೋಣ ಅಂತ ಅನ್ಸುತ್ತೆ. ಆ ಒಂದು ನಿಮಿಷ ಈ ಸಾಧಕ ಬಾಧಕ ಯೋಚನೆ ಮಾಡಿಕೊಂಡು ಇದು ನನಗೆ ಆರೋಗ್ಯವ, ಕ್ಯಾನ್ ಐ ಅಫೋರ್ಡ್, ತಿನ್ನಲೇಬಾರ್ದಾ ಪಾನಿಪುರಿ? ಶುಭ್ರವಾಗಿ, ಸ್ವಚ್ಛವಾಗಿ, ಆರೋಗ್ಯಕರವಾಗಿ ನಿಮಗೆ ಮಾಡ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಕಾನ್ಫಿಡೆನ್ಸ್ ಇದ್ದು ನೀವು ಅದನ್ನು ನೋಡಿದರೆ ತಿನ್ನಿ. ಇಲ್ಲ ನೀವು ಮಾಡ್ಕೊಳಕ್ಕೆ ಆಗೋದೇ ಇಲ್ವಾ? ಇವತ್ತು ಏನೆಲ್ಲ ನೋಡ್ತೀವಿ, ನೋಡಬಾರ್ದನ್ನೆಲ್ಲ ನೋಡ್ತೀವಿ ಯೂಟ್ಯೂಬಲ್ಲಿ.
ನೋಡಬಾರ್ದನ್ನೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತೀವಿ. ಬರಬಾರದು ಮಾಹಿತಿ ಚಿಕ್ಕ ವಯಸ್ಸಲ್ಲಿ ಬೇಡ ಈ ಮಾಹಿತಿ, ಆ ವಯಸ್ಸಲ್ಲಿ ಕೂಡ ಆ ಮಾಹಿತಿ ತುರುಕ್ತಕ್ಕಂಥ ಒಂದು ವ್ಯವಸ್ಥೆ ನಮಗಿದೆ. ಒಂದು ಒಳ್ಳೆಯ ಆಹಾರವನ್ನು ನಾವು ಮಾಡ್ಕೊಳ್ತಕ್ಕಂತಹ ಪದ್ಧತಿ ಇಲ್ವಾ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸಿಕ್ನೆಸ್? ಸಿಕ್ಕಿದ್ದಿನ ಸಿಕ್ಕಾಪಟ್ಟೆ ಸಿಕ್ಕದಲ್ಲಿ ಸಿಕ್ಕಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ. ಇಲ್ಲಾಂದ್ರೆ ಮನುಷ್ಯ ಸಿಕ್ನೆಸ್ಸಿಗೆ ಬರೋದೇ ಇಲ್ಲ. ಹೀ ಸಿಕ್ ಅನ್ನೋದು ಒಂದು ಫ್ಯಾಂಟಸಿ ಆಗಿಬಿಟ್ಟಿದೆ. ಶುಗರ್ಲೆಸ್ ಕಾಫಿ ಅನ್ನೋದು ಒಂದು ಪಾಯಿಂಟ್ ಆಫ್ ಕಾಮನ್ನೆಸ್ ಆಗಿಬಿಟ್ಟಿದೆ. ಅರೆ ಸಕ್ಕರೆ ತಿನ್ಬೇಡ್ರಪ್ಪ, ನಿಮ್ದಲ್ಲ ಬೆಲ್ಲ ತಿನ್ರಪ್ಪ, ಜೋಣಿ ಬೆಲ್ಲ ತಿನ್ರಿ, ಜೇನುತುಪ್ಪ ತಿನ್ರಿ. ಇಲ್ಲ ಸರ್, ನಾನು ವೀಗನ್, ಪ್ರಾಣಿ ಹಿಂಸೆ ಆಗ್ಬಿಡುತ್ತೆ ಸರ್, ಹಾಗಾಗಿ ನಾನು ಜೇನುತುಪ್ಪ ತಿನ್ನಲ್ಲ ಅಂತ ಕೆಲವರು ಅಂತಾರೆ. ಅದು ಅವರ ಭಾವನೆ, ಅದಕ್ಕೆ ವಿರೋಧ ಏನೂ ಇಲ್ಲ. ಆದರೆ ಒಂದು ಸಕ್ಕರೆಗೆ ಒಂದು ಬೋನ್ ಆ್ಯಶ್ ಬೆಳೆಸಲ್ವಾ? ಒಂದು ಸಕ್ಕರೆಯಲ್ಲಿ ಎಷ್ಟೆಲ್ಲ ಕೆಮಿಕಲ್ಸ್ ಪ್ರೊಸೆಸಿಂಗಲ್ಲಿ ಇರಲ್ವಾ? ಹಾಂ, ಬೆಳ್ಳಗಾಕಕ್ಕೆ, ಕ್ರಿಸ್ಟಲೈಸ್ ಫಾರ್ಮ್ ಹಾಕಕ್ಕೆ, ಶೈನಿಂಗ್ ಬರೋಕ್ಕೆ, ಇಷ್ಟೆಲ್ಲ ಅದನ್ನು ಸಿಂಥಸೈಸ್ ಮಾಡೋಕ್ಕೆ. ವೆಜ್ಜು ನಾನ್ ವೆಜ್ ಕಾನ್ಸೆಪ್ಟ್ ಬೇರೆ, ಅದ್ರ ಬಗ್ಗೆ ನಾನು ಚರ್ಚೆಯಲ್ಲಿಲ್ಲ. ಆದರೆ ಅದೆಲ್ಲ ಎಷ್ಟು ಮಟ್ಟಿಗೆ ಮಾರಕ ಆರೋಗ್ಯಕ್ಕೆ? ಯೂಸ್ ಮಾಡೋ ಕೆಮಿಕಲ್ಸ್ ಅದಲ್ಲ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಬೆಲ್ಲ, ಅದರಲ್ಲೂ ಕೂಡ ಇವತ್ತು ತುಂಬ ಬ್ಲೀಚ್ ಮಾಡ್ತಾರೆ, ತುಂಬ ಬೆಳ್ಳಿಗೆ ಮಾಡ್ತಾರೆ, ತುಂಬ ಪೌಷ್ಟದಾಯಕಕ್ಕಿಂತ ಹೆಚ್ಚಾಗಿ ತುಂಬ ನೋಡೋಕ್ಕೆ ಚೆನ್ನಾಗಿರಬೇಕು, ಆಕರ್ಷಿತವಾಗಿರಬೇಕು ಅಂತಕ್ಕಂತಹ ಪರಿಸ್ಥಿತಿ ಬೆಲ್ಲವನ್ನು ತಂದಿದ್ದೀವಿ. ಹಾಗೆ ಇದನ್ನ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಏನು ಕೊಡ್ತೀವಿ? ಇದನ್ನು ಕಂಡಾಚಾರ ಅಂತಾರೆ, ಇದನ್ನು ಶಿಷ್ಟಾಚಾರ ಅಂತಾರೆ, ಇದು ಇನ್ನೇನೇನೋ ಹೆಸರುಗಳೇ ಕರೀತಾರೆ. ಮಗುವಿನ ಶುಭ್ರತೆಗೆ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತು ಮಗುನ ಮುಟ್ಟಿದ್ರೆ ಏನಂತ, ಅವ್ರು ಹಿಂದಿನ ಕಾಲದಲ್ಲಿ ಕೈ ಕಾಲು ತೊಳ್ಕೊಂಬರ್ಬೇಕು, ಕೂತ್ಕೊಂಡ್ಮೇಲೆ ಒಂದು ಒಗೆದಿರ್ತಕ್ಕಂಥ ಸೀರೆ ಬಟ್ಟೆನೋ ಪಂಚೆ ಬಟ್ಟೆನೋ ನಿಮ್ಗೆ ಹೊದಿಸ್ಬಿಟ್ಟು ಆಮೇಲೆ ಆ ಮಗು ನಿಮ್ಮ ಕೈಲಿಡೋರು. ಇವತ್ತು ಹಾಸ್ಪಿಟಲಲ್ಲಿ ಏನು ಮಾಡ್ತಿದ್ದಾರೆ, ಸುಮ್ಮನೆ ಹಿಂಗೆ ಹೋಗಿ ಮಗುನ ಮುಟ್ತೀರಾ? ನಿಯೋನಟಲ್ ವಾರ್ಡಲ್ಲಿ ಅಲ್ಲೊಂದು ಗೌನ್ ಕೊಡ್ತಾರೆ, ಒಂದು ಗ್ಲೌಸ್ ಕೊಡ್ತಾರೆ, ಒಂದು ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತಾರೆ, ಮೂಗು ಮಾಸ್ಕ್ ಹಾಕ್ತಾರೆ, ನೀವು ಕೆಮ್ಮಬಾರ್ದು, ಸೀನಬಾರ್ದು, ನಿಮ್ಮ ಕಾಯಿಲೆಲ್ಲ ಮಗುಗೆ ಬರುತ್ತೆ ಅಂತ. ಅದನ್ನು ತಪ್ಪು ಅಂತೀರಾ? ಅಲ್ಲಿ ಹೈಜೀನ್ ಅಂತಾರೆ, ಇಲ್ಲಿ ಪದ್ಧತಿ ಅಂತ. ಪದ ಬೇರೆ ಅಷ್ಟೆ. ಅಂದ್ರೆ ನಮ್ಗೆ ಹಿರಿಯರ್ಬೋದು ಅಂತ ಇದ್ರು ಅಲ್ವಾ? ಉಪವಾಸ ತಗೊಳ್ಳಿ. ಹಿಂದಿನ ಕಾಲದಲ್ಲಿ ಶಿವರಾತ್ರಿಗೊಬ್ಬ ಉಪವಾಸ ಮಾಡೋನು, ಈಸ್ಟರ್ಗೆ ಇನ್ನೊಬ್ಬ ಉಪವಾಸ ಮಾಡೋನು, ರಂಜಾನ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಇನ್ನೊಬ್ಬ ಮಾಡೋನು, ಏಕಾದಶಿಗೊಬ್ಬ ಮಾಡೋನು. ಹೀಗೆ ಅನೇಕ ಪ್ರಭೇದಗಳ ಜನರು ಅನೇಕ ರೀತಿಯಾದಂಥ ಉಪವಾಸಗಳನ್ನು ಮಾಡ್ಕೋತಾ ಬರ್ತಿದ್ರು. ಇವೆಲ್ಲ ನಾನ್ ಸೆನ್ಸ್ ರೀ. ಲೈಫ್ ಈಸ್ ಆಲ್ ಅಬೌಟ್ ಈಟಿಂಗ್ ಅಂಡ್ ಮೀಟಿಂಗ್. ಚೆನ್ನಾಗಿ ತಿನ್ಬೇಕು, ಸುಖವಾಗಿರ್ಬೇಕು. ಇವತ್ತು ಎಲ್ಲಿ ಬಂದು ನಿಂತಿದ್ದೀವಿ? ಇಂಟರ್ಮಿಟೆಂಟ್ ಫಾಸ್ಟಿಂಗು, ಲೇಟೆಂಟ್ ಫಾಸ್ಟಿಂಗು, ಆ ಫಾಸ್ಟಿಂಗು, ಈ ಫಾಸ್ಟಿಂಗು, ಲೋ ಕಾರ್ಬು, ನೋ ಕಾರ್ಬು ಅಂತ ಕೊಂಕಣ ಸುತ್ತ ಮೈಲಾರಕ್ಕೆ ಬೇರೆ ಹೆಸರು ಅದನ್ನೇ ಮಾಡ್ತಾ ಬರ್ತಾ ಇದ್ದೀನಿ. ಇಷ್ಟು ಮಾಡಿ ನಿಮ್ಮ ಆರೋಗ್ಯ ಸಾಧನೆ ಆಗಿದೆಯಾ? ಆಗಿದೆಯಾ? ಹಿಂದಿನ ಕಾಲದಲ್ಲಿ ಏ ಇಲ್ಲಪ್ಪ, ಇವತ್ತು ಸೋಮವಾರ ನಾನು ತಿನ್ನಲ್ಲ ಅಂತ ಯಾರೋ ಒಂದು ಅಜ್ಜಿ ಹೇಳಿದ್ರೆ ಅದನ್ನು ಗೌರವಿಸ್ತಾ ಇದ್ವಿ. ಇಲ್ಲ, ಇವತ್ತು ಬರೀ ಫಲಾಹಾರ ಅಂದರೆ ನಿಜವಾದ ಫಲ ಆಹಾರ, ವಿಚ್ ಇಸ್ ಲೈಟ್ ಆ್ಯಂಡ್ ಈಸಿ ಟು ಡೈಜೆಸ್ಟ್. ಒಂದು ಆ್ಯಪಲ್ಲೋ, ಒಂದು ಬಾಳೆಹಣ್ಣು, ಒಂದು ಹಾಲೋ ಕೊಡಿದ್ರೆ ಲಘುವಾಗಿರ್ತಕ್ಕಂಥದ್ದು. ಇವತ್ತು ಫಲಾಹಾರ ಅಂದರೆ ಏನು ಅನೇಕರಲ್ಲಿ? ಸರ್, ನಾನು ಇವತ್ತು ಡಯೆಟ್ಟಲ್ಲಿದ್ದೀನಿ, ಹಾಗಾಗಿ ಒಂಚೂರು ಆಲೂ ಮಂಚೂರಿ ತಿಂದ್ಬಿಡ್ತೀನಿ, ಸ್ವಲ್ಪ ಎನರ್ಜಿ ಬರುತ್ತೆ. ನಾನು ಇವತ್ತು ರೈಸ್ ತಿನ್ನಲ್ಲ ಸರ್, ಐಸ್ ಕ್ರೀಮ್ ತೊಂದರೆ ಇಲ್ಲ, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ಬರೀ ಫ್ರೂಟ್ಸು ಸ್ವಲ್ಪ ಎನರ್ಜಿ ಕಮ್ಮಿ, ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಆಗಿಬಿಟ್ರೆ ಡಬಲ್ ಐಸ್ ಕ್ರೀಮ್ ಆಗಿಬಿಟ್ರೆ ಸ್ವಲ್ಪ ಜಾಸ್ತಿ ಬರ್ಬಿಡುತ್ತೆ. ನಾನು ಅನ್ನ ತಿನ್ನಲ್ಲ ಸರ್ ಫಾಸ್ಟಿಂಗು. ಆಮೇಲೆ ಕ್ಯಾಪಿಚಿನೋ ಫ್ಲೇವರು ಎರಡು ಕಾಫಿ ಕುಡಿದ್ಬಿಡ್ತೀನಿ, ಯಾಕಂದರೆ ಊಟ ಮಾಡಿರಲ್ಲ ಅಲ್ವಾ. ಆಮೇಲೆ ಮಧ್ಯಾಹ್ನ ಆಫೀಸಲ್ಲಿ ಎಲ್ಲರೂ ತಿಂತಾ ಇರ್ತಾರೆ, ನಾನು ತಿನ್ನಲ್ಲ. ಒಂಚೂರು ಕ್ರೀಮ್ ಬಿಸ್ಕೆಟ್ಸು ಸ್ವಲ್ಪ ಎನರ್ಜಿ ಬರೋದ್ರಿಂದ ಒಂದು ಆರು ರಸ್ಕು ಒಂದು ಮೂರು ಬಿಸ್ಕೆಟ್ಟು ತಿಂದ್ಬಿಟ್ರೆ ರಾತ್ರಿ ಒಂದು ಪೇಸ್ಟ್ರಿ ಅಷ್ಟೇ ಸರ್, ಬೇರೆ ಏನೂ ಮಾಡಲ್ಲ. ಆಮೇಲೆ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲಲ್ವಾ, ಒಂದೇ ಒಂದು ಪೇಸ್ಟ್ರಿ, ನಾಲ್ಕೇ ನಾಲ್ಕು ಬಿಸ್ಕೆಟ್ಟು, ಮೂರೇ ಮೂರು ರಸ್ಕು, ಒಂದು ಎರಡೇ ಎರಡು ಆ್ಯಪಲ್ಲು, ಎರಡೇ ಎರಡು ಬಾಳೆಹಣ್ಣು, ಒಂದು ಅರ್ಧ ಲೀಟ್ರ್ ಹಾಲು ಇಷ್ಟೇ ಕುಡಿದಿರೋದ್ರಿಂದ ರಾತ್ರಿ ಮಲಗೋವಾಗ ಒಂದು ಥಿಕ್ ಬೌಲ್ ಆಫ್ ಕರ್ಡ್ಸ್ನ ತೊಗೊಂಡು ಸ್ವಲ್ಪ ಶುಗರ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ. ಸರ್, ಅಲ್ಲಿಗೆ ಇವತ್ತು ನಾನು ಫಾಸ್ಟಿಂಗ್ ಮುಗಿದೋಗುತ್ತೆ ಅಂತಕ್ಕಂಥ ಸೆಗ್ಮೆಂಟ್ ಇದೆ. ಎಲ್ಲಿ ಫಾಸ್ಟಿಂಗ್ ಇದು? ಇದು ಫೀಸ್ಟಿಂಗು, ಫಾಸ್ಟಿಂಗ್ ಅಲ್ಲ ಇದು. ಸೊ ಲೈಫನ್ನು ಪಥ್ಯ ಅಂತ ಆಯುರ್ವೇದಲ್ಲಿ ಹೇಳ್ತಾ ಇದ್ದೀವಿ. ಪಥ್ಯ ಅಂದರೆ ಏನು? ಏಯ್, ಅವನವ್ರು ಹಳೆದೇ ಕಂಪಂಡಿತ ರೀ, ಅವನ ಹತ್ರ ಹೋಗ್ಬಿಟ್ರೆ ಪಥ್ಯ ಹೇಳ್ಬಿಡ್ತಾನೆ. ಪಥ್ಯ ಅಂದರೆ ಏನು? ಪತಾಯ ಹಿತಂ ಪಥ್ಯಂ. ಅಪಾಯ ಒನ್ ವೇ, ಈ ರೋಡಲ್ಲಿ ಹೋದ್ರೆ ಉಲ್ಟಾ ಆಕ್ಸಿಡೆಂಟ್ ಆಗುತ್ತೆ, ಹೋಗ್ಬೇಡಿ ಅಂತ ಹೇಳ್ತೀವಿ. ಇಲ್ಲ, ನನ್ನ ಇಷ್ಟ, ನಾನು ಹಿಂಗೆ ಹೋಗೋದು, ಉಡ್ದಾಗಿಂದ ಹಿಂಗೆ ಹೋಗ್ತಿದ್ದೀನಿ, ನೀನು ಯಾರು ದೊಣ್ಣನ ಕೇಳೋದಂದ್ರೆ ಹೋದ್ರೆ ಗುದ್ದಿದ್ರೆ ಇನ್ಶೂರೆನ್ಸು ಬರಲ್ಲ, ಇದು ಒಳಗಾಗ್ತಾನೆ, ಎದುರವನು ನಿಮ್ಮನ್ನಷ್ಟೆಲ್ಲ ಮನೆಯವನನ್ನು ಸೇರಿಸ್ಬೈತಾನೆ, ಬೇಕಾಯ್ತು, ಆ ರೋಡಲ್ಲಿ ಹೋಗ್ಬೇಡಪ್ಪ ಅಂತ ಹೇಳೋದೇ ಪಥ್ಯ. ಈಗ ಯಾರಿಗಾರು ತುಂಬ ವಾಯು ನೋವಿದೆ, ಆರ್ಥ್ರೈಟಿಸ್ ಇದೆ, ಎಲ್ಲ ಕೀಲಲ್ಲಿ ಇಟ್ಕೊಂಡ್ಬಿಟ್ಟಿದೆ, ಕಟ್ 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 ನೋವು ಬರ್ತದೆ, ಒಂಚೂರು ಆಲೂಗಡ್ಡೆ ತಿನ್ನಬೇಡಿ, ಬದನೆಕಾಯಿ ತಿನ್ನಬೇಡಿ, ಗೆಣಸು ತಿನ್ನಬೇಡಿ, ಸೀಗುಂಬಳಕಾಯಿ ತಿನ್ನಬೇಡಿ, ಸೀಮೆ ಬದನೆಕಾಯಿ ತಿನ್ನಬೇಡಿ, ಅಥವಾ ಒಂದು ಗ್ಯಾಸ್ಟ್ರೈಟಿಸ್ ಇದೆ, ಹಸಿ ಮೆಣಸಿನಕಾಯಿ ತಿನ್ನಬೇಡಿ, ಪಾನಿಪುರಿ ತಿನ್ನಬೇಡಿ, ಕಬಾಬ್ ತಿನ್ನಬೇಡಿ, ಗೋಬಿ ಮಂಚೂರಿ ತಿನ್ನಬೇಡಿ ಅಂದರೆ ನಿಮಗೇನು ಸರ್ ಲಾಭ? ನಾವು ತಿಂದಿಲ್ಲ ಅಂದರೆ ನನಗೆ ಯಾರು ಹಿಂದ್ಗಡೆ ಬಾಗಿಲಿಂದ ತಂದು 2 ಕೆಜಿ ಗೋಬಿ ಮಂಚೂರಿನ ಈಗ ನಿಮಗೆ ತಿನ್ನಬೇಡ ಅಂದ್ರೆ ನನಗಂತೂ ಪಾರ್ಸಲ್ ಮಾಡಿ ಕೊಡಲ್ಲ, ಕೊಟ್ಟರು ನಾನು ತಿನ್ನಲ್ಲ, ಯಾಕಂದ್ರೆ ನನಗೆ ಕಾಯಿಲೆ ಬಂದುಬಿಡುತ್ತೆ. ಹಿಂಗಿದ್ದಾಗ ಯಾರಾದೊಂದು ಅಡ್ವೈಸ್ ಕೊಟ್ಟರೆ ಯಾಕಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಬಾರ್ದು, ಯಾಕೆ ಅದ್ರ ಬಗ್ಗೆ ಚಿಂತನೆ ಮಾಡಬಾರ್ದು? ಮಾಡಲಿ, ಡಾಕ್ಟರ್ ಹೇಟ್ ಮಾಡೋದು ನಿಮ್ಗೆ ಆರೋಗ್ಯ ಸಾಧನೆ ಆಗಲ್ವೇ? ಡಾಕ್ಟರ್ ಹೇಟ್ ಮಾಡೋದು ನಿಮ್ಮಲ್ಲಿ ವೈಷಮ್ಯ ಇರತಕ್ಕಂತಹ ಕಬ್ಬಿಣ
ರೆಸ್ಟ್ ಹಿಡಿದು ಮತ್ತಷ್ಟು ಪುಡಿ ಪುಡಿ ಆಗೋದ್ರಲ್ಲಿ ನೀವು ಕಾರಣಕರ್ತರ ಹೊರತು ಡಾಕ್ಟರ್ಗೇನು ನಷ್ಟ ಇಲ್ಲ. ಡಾಕ್ಟರ್ ಮತ್ತೊಬ್ಬ ಪೇಷಂಟು, ನಿಮ್ಮ ಮತ್ತೊಬ್ಬ ಡಾಕ್ಟರ್, ಈ ಸೈಕಲ್ ಅಂತೂ ನಿಲ್ಲದ ನಿರಂತರ ಪ್ರಕ್ರಿಯೆ. ನೀವೆಲ್ಲಿ ಸಾಗ್ತಾ ಇದ್ದೀರಿ ಸಮಾಜಕ್ಕೆ, ಸ್ವಸ್ಥ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು, ನಿಮ್ಮ ಮಕ್ಕಳಿಗೆ ಏನು ಕೊಡುಗೆ ಕೊಡ್ತಾ ಇದ್ದೀರಿ? ಆ ಮಗುವಿನ ತಾತ ಮುತ್ತಾತ 100 ವರ್ಷ ಬದುಕಿದೆ, ಆ ಮಗುವಿನ ತಂದೆ 50 ವರ್ಷಕ್ಕೆ ಡಮ್ ಅನ್ಬಿಟ್ರೆ ಆ ಮಗುವಿನ ಭವಿಷ್ಯ ಏನು? 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕು, 19 ವರ್ಷಕ್ಕೆ ಕ್ಯಾನ್ಸರು. ಇವತ್ತು ಹೋಗಿ ನೋಡಿ, ನಾನು ಯಾವುದು ಉತ್ಪ್ರೇಕ್ಷೆ ಮಾಡ್ತಿಲ್ಲ. ಗ್ಯಾಸ್ಟ್ರೈಟಿಸು ಅವೆಲ್ಲ ಕೇಳದೇ ಇರ್ತಕ್ಕಂಥ ಪದಗಳಲ್ವೇನ್ರಿ? ಮೈಗ್ರೇನ್, ತಲೆನೋವು, ಗ್ಯಾಸ್ಟ್ರೈಟಿಸ್ ಎಲ್ಲ ನಾವು ಕೇಳಿರ್ತಕ್ಕಂಥ ಪದಗಳ ಯಾರಿಗೋ ಒಬ್ಬರಿಗೆ ಎಲ್ಲೋ ಒಂದು. ಇವತ್ತು ಗ್ಯಾಸ್ಟ್ರಿಕು 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 ಅದು ಪದನೂ ಸರಿ ಹೇಳಲ್ಲ, ಗ್ಯಾಸ್ಟ್ರಿಕು ಅಂತಾರೆ ಎಲ್ಲರಿಗೂ. ಊರಲ್ಲಿ 15 ಜನಕ್ಕೆ, ಮನೇಲಿ 15 ಜನಕ್ಕೆ ಗ್ಯಾಸ್ಟ್ರೈಟಿಸು, ಊರಿಗೊಬ್ಬನಿಗೆ ಇರ್ತಾ ಇರಲಿಲ್ಲ. ಈ ಥರದ ದುಸ್ಥಿತಿಗಳನ್ನ ನಾವು ಎಚ್ಚರಿಕೆಯಿಂದ ಎಚ್ಚರಿಕೆ ಗಂಟೆ ನಮ್ಮ ಕಣ್ಣು ಮುಂದೆ ಇದೆ. ಒಂದು ಮಗು ಪ್ರಿಪರೇಟರಿ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾನೆ ಅಂದರೆ ಜೀವನನೇ ಹೊರಟೋಯ್ತು ಅಂತಲ್ಲ. ಮೇಯ್ನ್ ಎಕ್ಸಾಮ್ ಮುಂದೆ ಇದೆ, ಈಗ ಇರ್ತಕ್ಕಂಥ 1 ತಿಂಗಳಲ್ಲಿ ಕರೆಕ್ಟಾಗಿ ಕ್ಷಮಾಪಟ್ಟು ಓದು ಅಂತ ಹೆಂಗೆ ಅಡ್ವೈಸ್ ಮಾಡ್ತೀವೋ, ಒಂದು ಡಯಾಬಿಟೀಸ್ ಬಂತು ಅಂದರೆ ಮುಂದೆ ದೊಡ್ಡ ಪ್ರಾಬ್ಲಮ್ ಏನು ಬರಬಾರ್ದು ಅದು ನಿಲ್ಲಿಸೋ ಪ್ರಯತ್ನ ಮಾಡಿ. ಒಂದು ಗ್ಯಾಸ್ಟ್ರೈಟಿಸ್ ಬಂತು ಅಂದರೆ ಮುಂದೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ನಿಲ್ಲಿಸೋಕ್ಕಂಥ ಪ್ರಯತ್ನ ಮಾಡಿ. ರಿವರ್ಸ್ ಆಮೇಲೆ ಯೋಚನೆ ಮಾಡಿ, ಮುಂದಕ್ಕೆ ಪ್ರೋಗ್ರೆಸ್ ಆಗುವಂಥ ಪ್ರಾಬ್ಲಮ್ಸ್ನ ಸ್ಟಾಪ್ ಮಾಡೋಂಥ ಪ್ರಯತ್ನ ಮಾಡಿ. ಒಂದು ತಾಮ್ರದ ಲೋಟಲ್ಲಿ ನೀರು ಕುಡಿಯೋಕ್ಕೆ, ದುಡ್ಡು ಜಾಸ್ತಿ ಇದ್ರೆ ಒಂದು ಬೆಳ್ಳಿ ತಟ್ಟೆಲ್ಲಿ ಊಟ ಮಾಡೋಕ್ಕೆ, ಇನ್ನೂ ದುಡ್ಡು ಜಾಸ್ತಿ ಇದ್ರೆ ಬಂಗಾರ ತಟ್ಟೆಲ್ಲಿ ಊಟ ಮಾಡೋಕ್ಕಲ್ಲ. ಒಬ್ಬ ರಾಜ ಯಾಕೆ ಅಷ್ಟೆಲ್ಲ ಬಂಗಾರವನ್ನು ಮೈಮೇಲೆ ಹಾಕೋತಿದ್ದ ಜನಕ್ಕೆ ತೋರ್ಸಕ್ಕ? ಬಂಗಾರ ತಟ್ಟೆಲ್ಲಿ ಹೀ ಇಸ್ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತಕ್ಕಂಥ ಒಂದು ನಾನು ನೋಡಿ ಹೇಳ್ತೀವಿ, ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ ಸುಮ್ಮನೆ ತೋರ್ಸಕ್ಕ? ಇವತ್ತು ನನ್ನ ಬರ್ತಿರೋನ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕೋಕೋಸ್ ಆತರ ಮಾಡ್ತೀವ ನಾವು. ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂದ್ರೆ ಒಬ್ಬ ರಾಜ ತನ್ನ ಅಂದ್ರೆ ಶ್ರೀಮಂತ, ಇವತ್ತಿನ ಕಾಲಕ್ಕೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಬೆಳ್ಳಿ ತಟ್ಟೆಲ್ಲಿ ಯಾಕೆ ಕೊಡ್ತಾ ಇದ್ದ? ತನಗೆ ಚೆನ್ನಾಗಿ ರೋಗ ಪ್ರತಿರೋಧಕ ಶಕ್ತಿ ಬರಲಿ. ಬಡವ ಇದೆಯಪ್ಪ ನಾನೇನು ಮಾಡೋದು, ಪಿಂಗಾಣಿ ತಟ್ಟೆಯಲ್ಲಿ ತಿನ್ನರಿ, ಅಷ್ಟೇ ನಿಮಗೆ ಶಕ್ತಿ, ಅಷ್ಟೇ ಆಹಾರದ ಪೌಷ್ಟಿಕಾಂಶತೆ ಗುಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲ ನಾನು ಗ್ರಾಮೀಣ ಭಾಗದಲ್ಲಿದ್ದೀನಿ, ಪಿಂಗಾಣಿ ತಟ್ಟೆ ಇತ್ತು, ಇವತ್ತು ಹೊಡೆದೋಗ್ಬಿಡ್ತು, ಬಾಳೆಲ್ಲೆಲ್ಲಿ ತಿನ್ನಿ, ಮುತ್ತುಕದಲ್ಲೆಲ್ಲಿ ತಿನ್ನಿ, ಅಡಿಕೆ ಪಟ್ಟೆಯಲ್ಲಿ ತಿನ್ನಿ, ಏನು ಅವಮಾನ ಇಲ್ಲ. ಇವತ್ತು ಪ್ಲಾಂಟನ್ ಲೀಫ್ ಮೀಲ್ ಅಂದರೆ 500 ರೂಪಾಯಿ ಕೊಟ್ಟು ಹೋಗ್ತೀವಿ ಹೋಟ್ಲಿಗೆ, 500 ರೂಪಾಯಿ ಕೊಟ್ಟು ಹೋಗೋನು, 500 ಜನಕ್ಕೆ ಒಂದು ಎಲೆ ಕೊಡ್ಸೋಕ್ಕಾಗಲ್ವ, ಒಂದು ಊಟ ಬಿಟ್ಟು ಊಟ ಇಲ್ದಿರೋಗೆ. ಈ ಥರದ ಮೈಕ್ರೋ ಮೈನ್ಯೂಟ್ ಚೇಂಜಸ್ಸನ್ನು ಸಮಾಜಕ್ಕೆ ನಾವು ತರ್ತಾ ಬರ್ತಿದ್ದಾಗ ಸ್ವಸ್ಥ ಭಾರತವೂ ಆಗುತ್ತೆ, ಸ್ವಚ್ಛ ಭಾರತವೂ ಆಗುತ್ತೆ, ನೀವು ಬೇಡ ಅಂದರೂ ಆಗುತ್ತೆ. ಸೊ ಹಂಗಾಗಿ ವಿ ಆರ್ ಡೆಸ್ಟಿನ್ ಟು ಬಿ ಹೆಲ್ತಿ. ಒಬ್ಬ ಮನುಷ್ಯ ಹೊಡೆದ ಅಂದರೆ ಶತಾಯುಷ್ಯ, 100 ವರ್ಷ ಬದುಕಬೇಕು, ಅರ್ಥಪೂರ್ಣವಾಗಿ ಸಾಯಬೇಕು. ಇವತ್ತು ಹುಟ್ಟದೇ ಡೌಟು, ಹುಟ್ಟಬೇಕಾದ 4 ಜನರ ಸಂಪರ್ಕ, ಡಾಕ್ಟರ್ಗಳ ಮಾರ್ಗದರ್ಶನ, ಮದುವೆಯಿಂದ ಹಿಡಿದು ಮಕ್ಕಳಾಗೋವರೆಗೂ ಅನೇಕದಂಥ ಯೋಚನೆಗಳು ಚಿಂತನೆಗಳು ಸಲಹೆಗಳು ಮಾರ್ಗದರ್ಶನಗಳು ಎಲ್ಲ ತಗೊಂಡು ಆ ಮಗು ಆರೋಗ್ಯವಾಗಿದೆ ಅಂತಕ್ಕಂಥ 4 ಡಾಕ್ಟರ್ಗಳ ಒಪಿನಿಯನ್ನ ತಗೊಂಡು ನನ್ನ ಮಗು ಹಿಂಗೆ ಬೆಳಿಬೇಕು, ಹಿಂಗೆ ಆಗಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಹೆಂಗೆ ಮಕ್ಕಳನ್ನ ರೆಡಿ ಮಾಡ್ತೀರಿ? ಒಂದು ಮಗುನ ಒಂದು ಮಾವಿನಕಾಯಿ ಇಷ್ಟೇ ರುಚಿ ಬರಬೇಕು, ಇಷ್ಟೇ ಗಾತ್ರ ಬರಬೇಕು, ಇಷ್ಟೇ ಎತ್ತರ ಬರಬೇಕು, ಇಷ್ಟೇ ತೂಕ ಬರಬೇಕು ಅಂತ ಬೆಳೆಸೋಕ್ಕಾಗತ್ತಾ? ನಿಮ್ಮ ಕರ್ತವ್ಯ ಆ ಮಾವಿನ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ, ಪ್ರೀತಿ ತೋರಿಸಿ, ಅಭಿಮಾನ ತೋರಿಸಿ, ನೀರು ಕಟ್ಟಿ, ಅದು ಬಿಟ್ಟಿರೋ ಹಣ್ಣನ್ನು ಚೆನ್ನಾಗಿ ಬಿಟ್ಟರೆ ನಂದು ಅಂತ ಪ್ರೀತಿಸಿ, ಚೆನ್ನಾಗಿ ಬಿಟ್ಟರೆ ಮತ್ತಷ್ಟು ಚೆನ್ನಾಗಿ ಹೆಂಗೆ ಬಿಡಬೇಕು ಅಂತ ಅದಕ್ಕೆ ಆರೈಕೆ ಮಾಡಿ. ಅದು ಆಸ್ ಪೇರೆಂಟಿಂಗ್ ನಾವು ಮಕ್ಕಳಿಗೆ ಮಾಡಬೇಕಂತ ಒಂದು ಕೆಲಸ. ಇಲ್ಲ ನನ್ನ ಮಗ 6-8 ಇರಬೇಕು, ಇಂಥ ಹಾಲು ಕೊಡಿಸ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಕುಡಿಸ್ಬಿಡ್ತೀನಿ, ಹಿಂಗೆ ಜಿಮ್ ಬಾಡಿ 6 packs 8 packs 4 packs ಬರಬೇಕು, ಹಿಂಗೆ ತಿನ್ನಿಸ್ತೀನಿ, ಅಯ್ಯೋ ಕಷ್ಟಪಡ್ತೀವಿ, ನಮಗಿರಲಿಲ್ಲ ಚಿಕ್ಕ ಮಕ್ಕಳಲ್ಲಿ, ಬೆಳಗಾಗದ್ದೆ ಬೇಕ್ರಿ ಬ್ಯಾಟ್ರಿ ಬೇಕ್ರಿ ಪದಾರ್ಥಗಳು ತಿಂದಷ್ಟು ಕಾಯಿಲೆಗಳು ಅಷ್ಟೇ ಜಾಸ್ತಿ ಆಗ್ತವೆ. ಪುಟ್ಟ ಮಕ್ಕಳಿಗೆ ಒಂದು ಮೊಬೈಲು, ಇನ್ನೊಂದು ಬಿಸ್ಕೆಟ್ಟು, ಬೇಕ್ರಿ ರೆಡಿಮೇಡ್ ಫುಡ್ಸ್ನ. ಎಂಥ ದುಸ್ಥಿತಿಗೆ ತಲುಪಿದೇವ್ರಿ ಇವತ್ತು, ಆಂಬ್ಯುಲೆನ್ಸ್ಗಿಂತ ಫಾಸ್ಟ್ ಆಗಿ ಪಿಜ್ಜಾ ನನ್ನ ಮನೆಗೆ ಮುಟ್ಟಬೇಕು ಇಲ್ಲ ಅಂದ್ರೆ ದುಡ್ಡು ಕೊಡಲ್ಲ ಅಂತಕ್ಕಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಈ ಥರದ ಲೈಫ್ ಸ್ಟೈಲು, ಈ ಥರದ ಮೈಂಡ್ ಸೆಟ್ಸ್ಗೆ ನಾವು ನಮಗೆ ನಾವು ಒಪ್ಕೊಂಡ್ಬಿಟ್ಟಾಗ ಸಮಸ್ಯೆಗಳು ಕಟ್ಟಿಟ್ಟು ಬುತ್ತಿ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನಾವು ಸಮಾಜಕ್ಕೆ ಒಂದು ಋಣವನ್ನು ತೆರಬೇಕತಕ್ಕಂಥ ಒಂದು ಸಂದರ್ಭ ಖಂಡಿತ ಇದೆ. ಗಿವಿಂಗ್ ಬ್ಯಾಕ್ ಟು ದ ನೇಚರ್, ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತಕ್ಕಂಥ ಮಾತು ಹೇಳ್ತೀವಿ. ನನಗೆ ನಮ್ಮ ಅಪ್ಪ ಅಮ್ಮ ಆರೋಗ್ಯವಾದಂಥ ಬದುಕನ್ನು ಕೊಟ್ಟುಬಿಟ್ರು ಸಾಕು, ನನಗೆಂದ ಸ್ವಾರ್ಥಿ. ನಾನು ಆ ಜನ್ಮವನ್ನು ಆರೋಗ್ಯಕರವಾದಂಥ ರೀತಿಯಲ್ಲಿ ನಡೆಸ್ತೀನಿ, ನನ್ನ ಮುಂದಿನ ಸಂತಾನವನ್ನು ಅಷ್ಟೇ ಆರೋಗ್ಯವಾಗಿ ಈ ಸಮಾಜಕ್ಕೆ ಬಿಟ್ಟು ಹೋಗ್ತೀನಿ ಅಂತಕ್ಕಂಥ ತೀರ್ಮಾನ ತಗೊಂಡವರು ತಾನು ಸ್ವಾರ್ಥಿಯಾಗಿ ಸ್ವಸ್ಥನಾಗಿರ್ತಾನೆ, ಸಮಾಜಕ್ಕೂ ಕೂಡ ಒಂದಿಷ್ಟು ಕೊಡುಗೆಯನ್ನು ಕೊಟ್ಬಿಟ್ಟು ಹೋಗ್ತಾನೆ. ಲಿವ್ ವೆಲ್ ಅಂಡ್ ಲೀವ್ ವೆಲ್, ಇದು ನಮ್ಮ ಕಾನ್ಸೆಪ್ಟ್ ಆಫ್ ಲೈಫ್ ಆಗಬೇಕು. ಚೆನ್ನಾಗಿ ಬದುಕು, ಚೆನ್ನಾಗಿ ಹೋಗು, ಬಟ್ ಎಲ್ಲ ದುಡ್ಡು ಮಾಡಕ್ ಬಿದ್ಬಿಟ್ಟವ್ರೆ. ಎಷ್ಟು ಹೊತ್ಕೊಂಡು ಹೋಗ್ತೀರಿ? ಯಾರಿಗೂ ಟೈಮೇ ಇಲ್ಲ. ಈಗ ಎಷ್ಟು ಹೊತ್ಕೊಂಡು ಹೋಗ್ತೀರಿ? ದುಡ್ಡು ಮಾಡ್ತೀರಿ, ಆ ದುಡ್ಡನ್ನು ಮಾಡಿದ್ರಲ್ಲ ಅನುಭವಿಸಿದ್ದಾರೆ ಸಂಪೂರ್ಣ. ಒಬ್ಬ ಬೆಂಗಳೂರಿನ ಮಹಾನಗರದ ಒಂದು ವ್ಯಕ್ತಿಯ ಒಂದು ಸದಾ ಸರಳ ಉದಾಹರಣೆ ತೊಗೊಳ್ಳೋಣ. ಒಂದು ಒಳ್ಳೆ ಮನೆ, ಒಂದು ಕಾರು, ಒಂದು ಪ್ಯಾಲೇಸ್ ಅಲ್ಲಿ ಮಕ್ಕಳ ಮದುವೆ, ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು, 1 ಕೋಟಿ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್, ಏನೇ ರೋಗ ಬಂದರೂ ಆ ಸಾಕ್ಷಾತ್ ಧನ್ವಂತರನ ಕರೆಸ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತಕ್ಕಂಥ ಒಂದು ಹುನ್ನಾರ. 1 ಕೋಟಿ 2 ಕೋಟಿ ರೂಪಾಯಿ ಇಟ್ಕೊಳ್ಳಿ ಅಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ ಒಂದು 50 ಕೋಟಿ, 51 ಕೋಟಿ ನೀವು ಲೈಫ್ ಟೈಮಲ್ಲಿ ಎಂಜಾಯ್ ಮಾಡ್ತೀರಾ? ಆ ದುಡ್ಡು ನಿಮಗೆ ಸಮಾಧಾನ ಸಂತೃಪ್ತಿ ಸುಖವನ್ನು ಕೊಡುತ್ತಾ? ಜಾಸ್ತಿ ದುಡ್ಡು ಅಷ್ಟು ತಿನ್ನೋದು ಕಡಿಮೆ, ಯಾಕಂದ್ರೆ ರೋಗ ಬಂದ್ಬಿಟ್ಟಿರುತ್ತೆ ಸಂಪಾದನೆ ಮಾಡೋದ್ರಲ್ಲಿ. ಆಹಾರ ನೋಡಿದ ತಕ್ಷಣ ಅದು ವಿಷವಾಗಿ ಕಾಣಿಸ್ತಾ ಇರುತ್ತೆ, ಭಯ ಶತ್ರು ಆಹಾರದಾಗ ಕಾಣಿಸ್ತಾ ಇರ್ತಾನೆ. ಆಮೇಲೆ ಜಾಸ್ತಿ ದುಡ್ಡು ಮಾಡಿದಷ್ಟು
ಒಂದು ಬೀದಿಲಿ ಜೋಳ ತಿನ್ಬೇಕು, ಒಂದು ಸೇಬೆಕಾಯಿ ತಿನ್ಬೇಕು ಅನ್ನಿ, ಯಾರಲ್ಲಿ ಎತ್ಬಿಡ್ತಾರೋ ಒಡೆದ್ಬಿಡ್ತಾರೋ ಭಯ. ನಾಲ್ಕು ದಿವಸ ಮನೆ ಬಿಟ್ಬಿಟ್ಟು ನೆಮ್ಮದಿಗೆಲ್ಲ ಕಡಲೋಗಿ ಧ್ಯಾನ ಮಾಡ್ಕೊಂಡು ಕೂತ್ಕೊತಿದ್ದ ಮನೆ ಕಡೆ ಯಾರು ಬಂದರು ಅಂತಕ್ಕಂಥ ಆತಂಕ. ಇಷ್ಟೆಲ್ಲ ದುಡ್ಡು ಕೊಡ್ತೀನಿ ಮೇಲೆ ಅದು ಬೇಕಾ? ಒಂದು ಹಂತ ಆದಮೇಲೆ ನೀವು ಅದನ್ನು ಆಳೋಷ್ಟೊತ್ತು ಅದು ನಿಮ್ಮ ದಾಸನಾಗಿರೋಷ್ಟೊತ್ತು ಸುಖ, ನೀವು ಅದಕ್ಕೆ ದಾಸನಾಗ್ಬಿಟ್ಟಾಗ ನರ್ಕ. ದುಡ್ಡು ಯಾವತ್ತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೋ ಆವತ್ತು ನೀವು ಸತ್ರಿ. ನೀವು ಎಷ್ಟು ದಿವಸ ದುಡ್ಡನ್ನು ಕಂಟ್ರೋಲ್ ಮಾಡ್ತಾ ಇರ್ತೀರೋ ಅಷ್ಟು ದಿವಸ ನಿಮ್ಮ ಬದುಕಿರುತ್ತೆ. ನಿಮ್ಮ ತಂದೆ ನಿಮಗೆ ಆಹಾರವನ್ನು ಕೊಟ್ಟರು, ಸಂಸ್ಕಾರವನ್ನು ಕೊಟ್ಟರು, ಸಂಸ್ಕೃತಿಯನ್ನು ಕೊಟ್ಟರು. ಹಾಗಾಗಿ ನೀವು ದುಡಿಬೇಕು, ಇವತ್ತು ಕಷ್ಟಪಡಬೇಕು. ನಾನು ವಿದ್ಯೆ ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಹಠ ಹುನ್ನಾರ ಬಂತು. ಬಹುಶಃ ಒಂದು 150-200 ಕೋಟಿ ಇಟ್ಟು ಅವರು ಆರಾಮಾಗಿರಪ್ಪ ಅಂತ ಹೇಳಿಬಿಟ್ಟಿದ್ದಿದ್ರೆ ನೀವು ಕಷ್ಟವೇ ಪಡ್ತಾ ಇರಲಿಲ್ಲ. ಈ ಮಾಧ್ಯಮದಲ್ಲಿ ಈ ಶ್ರೇಯಸ್ ನಿಮಗೆ ದಕ್ತಾನೇ ಇರಲಿಲ್ಲ. ನೀವು ಇನ್ಯಾರ್ದ ಮಾಧ್ಯಮ ನೋಡಿಕೊಂಡು ಚಪ್ಪಾಳೆ ಹೊಡ್ಕೊಂಡು ಟಿಕ್ಕಿಸ್ಕೊಂಡು ಕೂತ್ಕೋತಾರೆ ಹೊರತು ನೀವು ಕ್ಯಾಮ್ರಾ ಇಟ್ಕೊಳ್ಳೋ ಪ್ರಯತ್ನನೇ ಮಾಡ್ತಾ ಇರಲಿಲ್ಲ. ನೀವು ಮೇಲೆ ಬಂದಿದ್ದೀರೋ ಅದಕ್ಕೆ ಅವರ ಕೊಡುಗೆ ಬಹುಮುಖ್ಯ. ಅವ್ರ ನಿಮ್ಗೆ ದುಡ್ಡು ಅಂತ ಒಂದು ಕೊಟ್ಬಿಟ್ಟಿದ್ರೆ ಇಷ್ಟು ನೀವು ಮಾಡ್ತಾರೆ. ದುಡ್ಡು ಬಿಟ್ಟು ಬೆಲೆ ಎಲ್ಲ ತೋರಿಸಿದ್ರು, ಇದು ದಾರಿ ಅಂತ ತೋರಿಸಿದ್ರು, ನಡ್ಕೊಂಡು ಹೋಗು ನಾನು ಇದೀನಿ ಅಂದರು, ನಡ್ಕೊಂಬಂದ್ರಿ. ನೀವು ಜೊತೆಗೆ ಹಿಡ್ಕೊಂಡು ಕರ್ಕೊಂಬಂದ್ಬಿಡ್ತೀನಿ ಅಂದರೆ ನೀವು ದಾರಿ ಹುಡುಕೋ ಪ್ರಯತ್ನನೇ ಮಾಡ್ತಿರಲಿಲ್ಲ. ಹೇಳಬೇಕು, ಬೀಳಬೇಕು, ಅನುಮಾನ ಅವಮಾನ ಆಮೇಲೆ ಸನ್ಮಾನ ಇವೆಲ್ಲ ಆದಾಗ ಮಾತ್ರ ತಾನೇ ಲೈಫ್ ಬ್ಯೂಟಿಫುಲ್ ಆಗೋದು. ಹುಟ್ಟಿದ ತಕ್ಷಣವೇ ನಾನು ಎಲ್ಲರೂ ನನ್ನ ಮಾನ್ಯತೆ ಮಾಡ್ತಾರೆ, ಅಂಗೀಕೃತ ಆಗ್ಬಿಡ್ತೀನಿ ನನ್ನ ಬದುಕು ಅಂತ ಯೋಚನೆ ಮಾಡಿದರೆ ಅದು ಸೋಡಾ ಬಾಟಲ್ ನೊರೆ ಇದ್ದಂಗೆ ಬಿದ್ದು ಟುಸ್ ಅಂತ ಹೋಗ್ಬಿಡುತ್ತೆ. ಸೊ ಆತ್ಮಾಭಿಮಾನ ಇದ್ದವ್ರಿಗೆ ಅಭಿಮಾನಿಗಳು ಹುಟ್ಕೋತಾರೆ. ಯಾರಿಗೆ ಆತ್ಮಾಭಿಮಾನವೋ ಇಲ್ವೋ ಅವ್ರಿಗೆ ಅಭಿಮಾನಿಗಳು ಎಲ್ಲಿಂದ ಹುಟ್ಟುತ್ತಾರೆ? ನನ್ನ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇರಬೇಕಲ್ವಾ? ನನ್ನ ಬದುಕು ನನಗೆ ಶ್ರೇಯಸ್ಕರ, ನನಗೆ ಸಾರ್ಥಕ ಅಂತಕ್ಕಂಥ ಒಂದು ಮನೋಭಾವ ಆ ಪರಿಸ್ಥಿತಿಯಲ್ಲಿ ನಾನು ಇರಬೇಕಲ್ವಾ? ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಒಬ್ಬ ಮೂರ್ಖನನ್ನ ಮನೆಯಲ್ಲಿ ಮಾತ್ರ ಪೂಜಿಸ್ತಾರೆ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ. ಒಂದು ನಾಡಿನ ಮುಖ್ಯಸ್ಥನನ್ನ ಆ ನಾಡಿನವರು ಮಾತ್ರ ಪರಿಚಿತ. ಸ್ವದೇಶೇ ಪೂಜ್ಯತೆ ರಾಜ, ಆ ರಾಜ್ಯದಲ್ಲಿ ಆ ರಾಜ್ಯನ ಮಾತ್ರ ಪೂಜಿಸ್ತಕ್ಕಂಥದ್ದು, ಅದರ ಮೇಲೆ ಅವನಿಗೆ ಗೊತ್ತಿರಲ್ಲ. ಯಾವುದೋ ದೇಶದ ಒಂದು ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಯಾವುದೋ ರಾಜ್ಯದ್ದು ನಿಮ್ಗೆ ಕೇಳಕ್ ಹೋದ್ರೆ ಬಹುಶಃ ಗೊತ್ತಿರಲಾರ್ದು. ಯಾವುದೋ XYZ ನೂರಾರು ದೇಶಗಳಿದೆ. ಪೆರು ದೇಶದ ರಾಜ ಯಾರು ನನಗಂತೂ ಗೊತ್ತಿಲ್ಲ. ನಾನು ಅಜ್ಞಾನಿ ಅಂತ ನೀವು ಕರೆದು ನನಗಂತೂ ಗೊತ್ತಿಲ್ಲ. ಹೇಗೆ? ಹಾಗಾಗಿ ಸ್ವದೇಶೇ ಪೂಜ್ಯತೆ ರಾಜ, ಆ ದೇಶಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥ ರಾಜ. ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ವತ್ ನಿಮಗಿದ್ರೆ. ನಿಮ್ಗೆ ಐನ್ಸ್ಟೀನ್ ಯಾರು ಹೆಂಗೆ ಗೊತ್ತು? ಮಹಾತ್ಮ ಗಾಂಧಿ ಹೆಂಗೆ ಗೊತ್ತು? ಸುಭಾಷ್ ಚಂದ್ರ ಬೋಸ್ ಹೆಂಗೆ ಗೊತ್ತು? ಬಹುಶಃ ನನ್ನ ಅಥವಾ ನಿಮ್ಮ ಮುತ್ತಾತನ ಹೆಸರುಗಳು ಸ್ವಲ್ಪ ಕಷ್ಟ ಸಾಧ್ಯ, ಅವರ ತಂದೆ ಅವರ ತಾತನ ಹೆಸರುಗಳಂತೂ ಅಸಾಧ್ಯ, ನೆನಪೇ ಇರೋಲ್ಲ. ಸ್ವಾಮಿ ವಿವೇಕಾನಂದ, ಪುನೀತ್ ರಾಜ್ಕುಮಾರ್, ಅಬ್ದುಲ್ ಕಲಾಂ, ಈ ಥರ ಎಷ್ಟು ಹೆಸರು ಹೇಳಿಲ್ಲ ನಾನು. ಡಾಕ್ಟರ್ ರಾಜ್ಕುಮಾರ್ ನೀವು ನೋಡಿದ್ರೆ ಬೇಡ್ರಿ, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹಿಂಗೆ ನಿಂತ್ಕೋತೀವಿ. ಯಾಕಂದರೆ ಆ ಒಂದು ಇಂಟ್ಯೂಷನ್ ಆಫ್ ಪವರ್ ಆತ ಕೊಡ್ತಾ ಇದ್ರು. ಮಾನ್ಯ ಅಂಬರೀಷ್ ಅವರು, ಮಾನ್ಯ ವಿಷ್ಣುವರ್ಧನ್ ಅವರು, ಮಾನ್ಯ ಶಂಕರ್ನಾಗ್ ಅವರು, ಕಾಲವಾಗಿ ಎಷ್ಟು ವರ್ಷಗಳಾಯಿತು. ಇವತ್ತಿಗೂ ಅವ್ರ ಹೆಸರು ಹೇಳಿದ್ರೆ ಏ ನಮ್ಮವರು ಯಾಕಂತೀವಿ? ಒಬ್ಬ ಗಣೇಶನ, ಒಬ್ಬ ಈಶ್ವರನ ನಮ್ಮವರು ಅಂತೀವಿ, ಯಾಕಂತೀವಿ? ಬಿಕಾಸ್ ಆ ಅವ್ಯಕ್ತವಾದಂತಹ ವ್ಯಕ್ತಿತ್ವ, ಆ ಪವರ್ನ ರೇಡಿಯನ್ಸ್ನ ನಮಗೆ ಟ್ರಾನ್ಸ್ಮಿಟ್ ಮಾಡುವ ಶಕ್ತಿ ಇದೆ ಅಂತ ನಾವು ನಂಬಿದ್ದೀವಿ. ಎಷ್ಟೋ ಜನ ತೃಪ್ತಿ ತಿಮ್ಮಪ್ಪನ ಹತ್ರ ಹೋದಾಗ ಹಿಂಗೆ ಕಣ್ಮರ್ಚ್ಕೊಂಡ್ಬಿಡ್ತಾರೆ. ಇರೋದೇ ಒಂದು ಸೆಕೆಂಡ್ ತಳ್ಳಿಬಿಡ್ತಾನೆ ಅವನು, ಅದ್ರ ಕಣ್ಮರ್ಚ್ಕೊಂಡ್ಬಿಡ್ತೇನೆ ಆ ಮೂಮೆಂಟ್. ಯಾಕೆ ಹೇಳಿ? ಯಾವುದು ಕಾಣದಿಲ್ವೋ ಅದೇ ಸತ್ಯ, ಕಾಣದೇ ಇರತಕ್ಕಂಥ ಸತ್ಯ. ನೀವು ತುಂಬ ಇಷ್ಟವಾಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಬಂದಾಗ ನೋಡಿ, ಒಂದು ನಿಮಿಷ ಹಿಂಗೆ ಕಣ್ಣು ಮುಚ್ಕೊಂಡು ಆಮೇಲೆ ಮಾರ್ಕ್ಸ್ ಕಾರ್ಡ್ ನೋಡ್ತೀರಿ. ಮಾರ್ಕ್ಸ್ ಅಷ್ಟೇ, ಅದೇನು ಬದಲಾವಣೆ ಆಗಲ್ಲ. ನಿಮ್ಮ ಪ್ರೇಯರು, ನಿಮ್ಮ ದಿವ್ಯ ಶಕ್ತಿಯ ಜೊತೆ ಯಾವಾಗ ನೀವು ಕನೆಕ್ಟ್ ಆಗಬೇಕು ಅಂತಿರ್ತೀರೋ ಒಂದು ನಿಮಿಷ ಕಣ್ಣು ಮುಚ್ಕೋತೀರಿ. ಕತ್ತಲಲ್ಲಿ ಏನು ನಿಮ್ಗೆ ಅಗೋಚರವಾಗುತ್ತಲ್ಲ ಅದು ಸತ್ಯದ ಅನ್ವೇಷಣೆಗೆ ದಾರಿ. ಇದು ಅನೇಕ ಸಂದರ್ಭ ನಾವು ಯೋಚನೆಯನ್ನು ಮಾಡಲ್ಲ ಅಲ್ವಾ? ಲೈಫ್ ಇಸ್ ಡೆಫಿನೆಟ್ಲಿ ಸಿಂಪಲ್. ನಿಮ್ಮ ನೀಡ್ಸು ಗ್ರೀಡ್ಸು ಇದನ್ನು ಕರೆಕ್ಟಾಗಿ ನೀವು ಡಿಫೈನ್ ಮಾಡ್ಕೊಂಡ್ಬಿಟ್ರೆ, ಈಗ ಭಗವಂತ ನಿಮಗೊಂದು ಚಿಕ್ಕ ಕಾರ್ ಕೊಟ್ಟಿದ್ದಾನೆ, ಇಷ್ಟಾರು ಕೊಟ್ಟನಲ್ಲಪ್ಪ ಅಂದರೆ ನೀವು ಸುಖಿ, ಇಷ್ಟೇ ಕೊಟ್ಟನಲ್ಲಪ್ಪ ಅಂದರೆ ನೀವು ದುಃಖಿ. ಅಷ್ಟೇ ವ್ಯತ್ಯಾಸ, ಅದರಲ್ಲೇ ವ್ಯತ್ಯಾಸ, ಅಷ್ಟೇ ವ್ಯತ್ಯಾಸ. ಹಾಗಾದ್ರೆ ಆರೋಗ್ಯವಾಗಿರೋಕ್ಕೆ ಒಂದು ಸರಳವಾಗಿ ಒಂದೇ ಸ್ಟೇಟ್ಮೆಂಟ್ ಹೇಳಿ, ಹೇಗೆ ಆರೋಗ್ಯವಾಗಿ ಇಷ್ಟೆಲ್ಲ ಹೇಳಿದ್ರೆ? ಹಿತ ಬುಕ್, ಮಿತ ಬುಕ್, ಕಾಲ ಬುಕ್. ಹಿತವಾಗಿ ತಿನ್ನಬೇಕು, ಮಿತವಾಗಿ ತಿನ್ನಬೇಕು, ಕಾಲಕ್ಕೆ ಅನುಗುಣವಾಗಿ ತಿನ್ನಬೇಕು. ಮಹಿಳೆಯರು ಸರ್ವೇ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗೆ ಅಡಿಯಾಗ್ಬಿಡ್ತಾರೆ. ಒಂದು ಗ್ಯಾಸ್ಟ್ರೈಟಿಸ್ ಉದಾಹರಣೆ ತಗೊಳ್ಳೋಣ. ಯಾಕೆ ಮೇಡಮ್ ನಿಮ್ಗೆ ಗ್ಯಾಸ್ಟ್ರೈಟಿಸು? ಚೆನ್ನಾಗೆಲ್ಲ ಭಗವಂತ ಸೌಕರ್ಯ ಕೊಟ್ಟಿದ್ದಾನಲ್ವಾ, ಮನೆ ತುಂಬ ಇವತ್ತು ಆ್ಯಪಲ್ ಹಿಂಗೆ ಬೆರಳೆ ಒತ್ತರ ಬಂದ್ಬಿಡುತ್ತೆ, ತರಕಾರಿ ರೆಡಿಮೇಡ್ ಫುಡ್ಡು ಇಲ್ಲ, ಯಾಕೆ ಗ್ಯಾಸ್ಟ್ರೈಟಿಸು? ಸರ್, ಬೆಳಗ್ಗೆ 8 ಗಂಟೆಗೆ ಅತ್ತೆ ಮಾವಂಗೆ ಕಾಫಿ ಹಾಲು ಕೊಡಬೇಕು, ಗಂಡ ಅವ್ರಿಗೆ ಪಾಪ ತಿಂಡಿ ಕೊಟ್ಟು ಆಫೀಸಿಗೆ ಕಳಿಸ್ಬೇಕು, ಮಕ್ಕಳು ಇವ್ರನ್ನ ಕಳಿಸ್ಬೇಕು, ಮತ್ತು ಪಕ್ಕದ ಮನೆ ಜೊತೆ ಕಷ್ಟ ಸುಖ ಮಾತಾಡಬೇಕು, ಕೆಲಸದವ್ರನ್ನ ಕಳಿಸ್ಬೇಕು, ಕ್ಲೀನಿಂಗ್ ಮಾಡಬೇಕು. 11:30 ಹೊಡೆದೇ ಬಿಡುತ್ತೆ ಸರ್, ಏನು ಮಾಡೋದು? 8 ಗಂಟೆಗೆ ನಿಮ್ಮ ಕರಳು ನಿಮ್ಮ ಹೊಟ್ಟೆ ಕೇಳುತ್ತೆ ಊಟ ಕೊಡಪ್ಪ ಅಂತ. ಈ ಪ್ಯಾವ್ಲೋವ್ಸ್ ರಿಫ್ಲೆಕ್ಸ್ ಕೇಳಿದಿರಲ್ವಾ? 10 ಗಂಟೆ ಗಂಟೆ ಹೊಡೆದ್ಬಿಟ್ಟು ನಾಯಿಗೆ ಊಟ ಹಾಕಿ, 10 ದಿವಸ ಹಿಂಗೆ ಹಾಕಿ,
ಹನ್ನೊಂದನೇ ದಿವಸ ಹತ್ತು ಗಂಟೆ ಗಂಟೆ ಹೊಡಿರಿ, ಊಟ ಹಾಕ್ಬಿಡಿ, ನಾಯಿಗೆ ಜೊಲ್ ಸುರಿಯುತ್ತೆ, ಅದು ಗೊತ್ತಿರುತ್ತೆ. ಹಿಂಗೆ ಗಂಟೆ ಹೊಡೆದ್ರೆ ನಂಗೆ ಊಟ ಹಾಕ್ತಾರೆ, ನನ್ನ ಊಟ ಸಮಯ ಇದು, ನಂಗೆ ಹಸಿವಾಗಿದೆ ಅಂತಕ್ಕಂಥ ಇಂಡಿಕೇಷನ್ನು ಕರುಳಿಗೆ ಹೋಗುತ್ತೆ ಮನಸ್ಸಿಂದ. ಇದಕ್ಕೆ ಪ್ಯಾವ್ಲೋವ್ಸ್ ರಿಫ್ಲೆಕ್ಸ್ ಅಂತ ಕರೀತಾರೆ ಸೈಂಟಿಫಿಕ್ ಭಾಷೆಯಲ್ಲಿ. ಮನುಷ್ಯನೂ ಹಾಗೆ ಲೌಕಿಕವಾಗಿ ಸೈಂಟಿಫಿಕ್ ಆಗಲ್ಲ. ಸೂರ್ಯ ಹುಟ್ಟಿದ ತಕ್ಷಣ ನಾವೆಲ್ಲ ಏನು ಮಾಡ್ತೀವಿ, ಕೆಲಸ ಮಾಡ್ತೀವಿ. ಸೂರ್ಯ ಮುಳುಗ್ದ ಕತ್ತಲಾದ್ರೆ ಏನು ಮಾಡ್ತಿದ್ವಿ, ಮಲ್ಕೊತೀವಿ. ಇವತ್ತೇನು ಮಾಡ್ತೀವಿ, ಯಾವುದೋ ದೇಶದ ಸೂರ್ಯ ಹುಟ್ಟೋ ಟೈಮ್ಗೆ ನಮ್ಮ ಚಂದ್ರನ ಧಿಕ್ಕರಿಸಿ ನಾವು ಕೆಲಸ ಮಾಡ್ತೀವಿ. ಯಾವುದೋ ದೇಶದಲ್ಲಿ ಚಂದ್ರ ಹುಟ್ಟಿದಾಗ, ನಮ್ಮ ದೇಶದಲ್ಲಿ ಸೂರ್ಯ ಇದ್ದಾಗ ಅವನಿಗೆ ಚಂದ್ರನ ಕಾಲಕ್ಕೆ ಅನುಗುಣಕ್ಕೆ ಕಾಲಮಾನಕ್ಕೆ ಕೆಲಸ ಮಾಡಬೇಕು ಅಂತ ನಾವು ಕೆಲಸ ಮಾಡ್ತೀವಿ. ಹಾಗಾಗಿ ನಾನು ಡಾಕ್ಟರ್ಗಳನ್ನೇ ತೊಗೊಂಡು, ನನ್ನನ್ನೇ ತೊಗೊಂಡು, ಮಾಧ್ಯಮದವ್ರು ನಿಮ್ಮನ್ನು ತೊಗೊಂಡು, ಸೆಕ್ಯೂರಿಟಿ ಪರ್ಸನ್ನ ತೊಗೊಂಡು, ನಮ್ಮ ಸೈನಿಕರನ್ನ ತೊಗೊಂಡು, ನಮ್ಮ ಪೊಲೀಸ್ ಫೋರ್ಸ್ನ ತೊಗೊಂಡು, ನಮ್ಮ ಡ್ರೈವಿಂಗ್ ಸ್ಟಾಫ್ನ ತೊಗೊಂಡು, ನಮ್ಮ ಸಾಫ್ಟ್ವೇರನ್ನು ತೊಗೊಂಡು, ಎಷ್ಟು ಜನ ಇವತ್ತು ಪ್ರಕೃತಿ ವಿರುದ್ಧ ಕೆಲಸ ಮಾಡ್ತಿದ್ವಿ. ಹಾಗಾಗಿ ನಾಳಿನ ಕೆಲಸ ಇವತ್ತು ಮಾಡ್ತಿದ್ವಿ, ನಾಳಿನ ಕಾಯಿಲೆ ಕೂಡ ಇವತ್ತೇ ಅನುಭವಿಸ್ತಾ ಇದ್ವಿ. ಇಷ್ಟೇ ಸಿಂಪಲ್ ಡೆಫಿನೇಷನ್. ಹಿಂದಿನ ಕಾಲದವರು ತುಂಬ ವಿಚಾರಾತ್ಮಕವಾಗಿ, ವಿವೇಚನಾತ್ಮಕವಾಗಿ, ನಾಳೆದು ನಾಳೆಗೆ, ಇಂದಿದು ಇಂದಿಗೆ, ಆಮೇಲೆ ಆಸೆಯೇ ದುಃಖಕ್ಕೆ ಮೂಲ, ಆಸೆಗೆ ಕೊನೆ ಇಲ್ಲ. ಹಾಗಾಗಿ ಅವ್ರ ನೀಡ್ಸ್ ಆ್ಯಂಡ್ ಗ್ರೀಡ್ಸ್ನ ತುಂಬ ಫಿಕ್ಸ್ ಮಾಡ್ಕೊಂಡಿದ್ರು. ಒಂದು ಮನೆ ಕಟ್ಟಬೇಕು ಜೀವನದಲ್ಲಿ, ಮಕ್ಕಳ ಮದುವೆಗೆ ಎಲ್ಲರೂ ಕರೆಸಿ ತಾಮ್ದು ಬಂದು ಊಟ ಮಾಡಿಬಿಡ್ಬೇಕು, ಗಂಡು ಮಗನ ಚೆನ್ನಾಗಿ ವಿದ್ಯಾಭ್ಯಾಸಕ್ಕೆ, ಇಷ್ಟೇ ಅವ್ರ ರಿಕ್ವೈರ್ಮೆಂಟ್ ಇದ್ದಿದ್ದು. ಆರೋಗ್ಯ ಇರ್ತಾ ಇತ್ತು. ಇವತ್ತು 4 ಮನೆ ಬೇಕು, ಇರೋವಂಥ ಮಕ್ಕಳು ಈ ದೇಶದಲ್ಲೆಲ್ಲ ಓದಬೇಕು, ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು. ಈ ಥರದ ಪದ್ಧತಿ ನಾವು ಬಂದು ನಿಂತ್ಕೊಂಡಾಗ ಬ್ರೈನ್ ಡ್ರೈನ್ ಆಯಿತು, ಪಾಕೆಟ್ ಡ್ರೈನ್ ಆಯಿತು, ಲಾಭನೂ ಇಲ್ಲ ಅಲ್ವಾ? ಹೆಲ್ತಲ್ಲೂ ಹಾಗೆ. ಸರ್, ಜ್ಯೂಸ್ ಕೊಡ್ಬಿಟ್ಟು ಫಿಟ್ಟಾಗಿ ಇದ್ಬಿಡ್ತೀನಿ ಸರ್ ಅಂತಾರೆ. ಜ್ಯೂಸ್ ಅಂಗಡಿಗೆ ಹೋಗ್ತಿರಲ್ವಾ, ಒಂದು ಉದಾಹರಣೆ ಮೂಸಂಬಿ ಹೇಳ್ತೀನಿ ನಿಮಗೆ. ಮೂಸಂಬಿ ಜ್ಯೂಸ್ನ ಕ್ರಶ್ ಮಾಡಿ ಜ್ಯೂಸ್ ತೆಗಿತಾರೆ, ಚೆನ್ನಾಗಿರ್ತಕ್ಕಂಥ ನಾರನ್ನ ಎತ್ಕೊಂಡೋಗಿ ಡಸ್ಟ್ಬಿನ್ ಹಾಕ್ತೀರ, ಪುಟ್ಟದಾಗಿ ಸಣ್ಣದಾಗಿರ್ತಕ್ಕಂಥ ಇಲಿ ತಿಂದು ತಿಂದು ಹೆಗಣ ಆಗುತ್ತೆ. ಇವನು ಆರೋಗ್ಯಕ್ಕೆ ಇರತಕ್ಕಂಥ ಮನುಷ್ಯ ಅದನ್ನು ಕುಡಿದು ಕುಡಿದು ಸಕ್ಕರೆ ಕಲೆ ಬಿಡಿಸ್ಕೊತಾರೆ. ಇಷ್ಟೇ ಲಾಜಿಕ್ ಆಫ್ ಲೈಫ್. ಸತ್ವ ಬೇಕಾದಲ್ಲಿ ಇಲಿಗೆ ಹೋಗ್ತಾ ಇದೆ, ಅದಕ್ಕೆ ತಿರುಗಿ 20 ರೂಪಾಯಿ ಪಾಯ್ಸನ್ ಇಟ್ಬಿಟ್ಟು ಕೊಲ್ಲು, 40 ರೂಪಾಯಿ ಜ್ಯೂಸ್ ಹಿಂಡಿ ಹಾಕು, 20 ರೂಪಾಯಿ ಕೊಲ್ಲಕ್ಕೆ ಖರ್ಚು ಮಾಡು, 60 ರೂಪಾಯಿ ಅದಕ್ಕೆ ಹೋಯ್ತು. ನಿನಗೆ ಕಾಯಿಲೆ ಬಂತು, ನೀನು ಹಾಸ್ಪಿಟ್ಲಿಗೆ 4 ಡಾಕ್ಟ್ರಿಗೆ ದಾರಿ ಆದೆ, 4 ಲ್ಯಾಬ್ರೇಟ್ರಿಗೆ ಆಹಾರ ಆದೆ, ಮನೆಯವ್ರಿಗೆಲ್ಲ ಟೆನ್ಷನ್ ಕೊಡೋಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡೆ. ಇದು ಇವತ್ತಿನ ಆರೋಗ್ಯದ ಪರಿಸ್ಥಿತಿ, ಇದು ಇವತ್ತಿನ ಸೋಕಾಲ್ಡ್ ಅನೇಕರ ಮನಸ್ಥಿತಿ. ಇದ್ರ ಬಗ್ಗೆ ನಾವು ಡೆಫಿನೆಟ್ಲಿ ಒಳ್ಳೆಯ ಸಂದೇಶವನ್ನು ಒಬ್ಬ ಶ್ರೀಸಾಮಾನ್ಯನಿಗೆ ತಟ್ಟಬೇಕು, ಮುಟ್ಟಬೇಕು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.